ಒದಿಸಿರುದಕ್ಕಾಗಿ ತಂದೆಯ ದೇವರ ನಾಮ ಮಹಿಮೆ ಉಂಟಾಗಲಿ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ತಂದೆಯ ದೇವರ ಒಂದು ಮಹಾ ಕೃಪೆ ಒಂದು ಕರುಣೆಯಿಂದ ಈ ಒಂದು ದಿನದ ಬೆಳಗಿನಿಂದಲೂ ಕೂಡ ಸಂಜೆವರೆಗೂ ನಮ್ಮನ್ನು ಸುರಕ್ಷಿತವಾಗಿ ನಡೆಸಿಕೊಂಡು ಈ ಒಂದು ರಾತ್ರಿಯ ವೇಳೆಯಲ್ಲಿ ಆತನ ಒಂದು ವಾಕ್ಯನ ಕೇಳುವಂತ ಸುಮುದ್ರವಾದಂತ ಒಂದು ಅವಕಾಶನ ತಂದೆಯ ದೇವರು ನಮಗೆ ಯೇಸುಕ್ರ ಸರ ನಾಮದಿಂದ ತಂದೆಯ ದೇವರಿಗೆ ಮಹಿಮೆ ಉಂಟಾಗಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ದೇವರ ಒಂದು ಮಹಾಕೃಪೆ ಒಂದು ಕರುಣೆಯಿಂದ ನಾವು ಕಳೆದ ದಿನಗಳಿಂದಲೂ ಕೂಡ ಏಸು ಕ್ರಿಸ್ತರ ಒಂದು ಜೀವಿತ ಕುರಿತಾದಂತ ಹಲವಾರು ವಿಚಾರನ ನಾವು ನೋಡ್ಕೊಂತ ಬಂದಿದೀವಿ ದಯವಿಟ್ಟು ಪ್ರಿಯ ಸಹೋದರ ಮತ್ತು ಸಹೋದರಿಯರು ಈ ದಿನವೂ ಕೂಡ ಏಸು ಕ್ರಿಸ್ತರ ಜೀವನ ಲೈಫ್ ಆಫ್ ಕ್ರೈಸ್ತ್ ಭಾಗ ಒಂದು ಪುಟ ಸಂಖ್ಯೆ ನೂರ ಮೂವತ್ತೈದು ಅದರಲ್ಲಿ ರೈಟ್ ಸೈಡ್ ಪ್ಯಾರ ಫಸ್ಟ್ ಪ್ಯಾರ ಓದ್ಬೇಕಾ ಕೇಳ್ಕೊಳ್ತೀನಿ ಎಲ್ರಿಗೂ ಪಿಡಿಎಫ್ ಕಾಣಿಸ್ತಾ ಇದೆಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ಲಾರ್ಗೂ ಆಡಿಯೋ ಮತ್ತೆ ಪಿ ಡಿ ಎಫ್ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆಯಾ ಥ್ಯಾಂಕ್ ಯು ಸುಜಾತಾ ಸಿಸ್ಟರ್ ಓದ್ತೀರಾ ಓಕೆ ಶಾರೀರಿಕ ಸಂಬಂಧ ಅಂತ ಇದೆಯಲ್ಲ ಅದನ್ನ ಓದಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ

ಇರುವ ಹೋಲಿಕೆಗಳನ್ನು ಹುಡುಕಬೇಕಾಗಿ ಬರುತ್ತದೆ ಮತ್ತು ಹಾಗೆ ಮಾಡಿದಲ್ಲಿ ಇದಕ್ಕೆ ಸಮಾನ ಸಮಾನಾದವುಗಳ ನಿಜ ರೂಪದ ಇಸ್ರಾಯೇಲರಲ್ಲಿ ಅಂದರೆ ಹೆಸರಿಗಾಗಿರುವ ಆತ್ಮಿಕ ಇಸ್ರಾಯೇಲರಲ್ಲಿ ಇರುವುದನ್ನು ಸುಲಭವಾಗಿ ಕಂಡುಕೊಳ್ಳಬಹುದು ತನ್ನ ಎರಡನೆಯ ಬರುವಿಕೆಯಲ್ಲಿ ನಮ್ಮ ಕರ್ತನು ಬಂದು ತೋರಿಕೆಗೆ ತನ್ನ ಜನರಂತಿರುವ ಕ್ರೈಸ್ತ ಸಮುದಾಯಕ್ಕೆ ಪ್ರತ್ಯಕ್ಷ ಪಡಿಸಿಕೊಳ್ಳುವನು ಮತ್ತು ಪ್ರವಾದಿಗಳ ನುಡಿಗನುಸಾರವಾಗಿ ಆತನು ಮತ್ತೆ ತಿರಸ್ಕೃತನಾಗುವನು ಆದರೆ ಎಲ್ಲರಿಂದಲೂ ಅಲ್ಲ ಯಹುದ್ಯರಲ್ಲಿ ಕೆಲವರು ಆತನನ್ನು ಸ್ವೀಕರಿಸಿ ಆತನ ಹೆಜ್ಜೆಯ ಜಾಡನ್ನು ಅನುಸರಿಸಲು ಸಿದ್ಧರಿದ್ದಂತೆಯೇ ಈ ದಿನಗಳಲ್ಲಿಯೂ ಈ ಮುಂದಿನ ಮಾತುಗಳು ಅನ್ವಯವಾಗುವ ಕೆಲವರು ಇರುವರು ನಿಮ್ಮ ಕಣ್ಣುಗಳು ಕಾಣುತ್ತವೆ ನಿಮ್ಮ ಕಿವಿಗಳು ಕೇಳುತ್ತವೆ ಆದುದರಿಂದ ನೀವು ಧನ್ಯರು ಈಗ ಕರ್ತನನ್ನು ಅಂಗೀಕರಿಸುತ್ತಿರುವ ಆತ್ಮಿಕ ಮನೆತನದವರು ನಿಗದಿತ ಕಾಲದಲ್ಲಿ ಒಂದು ವಿಶೇಷವಾದ ಆಶೀರ್ವಾದವನ್ನು ಅಂದರೆ ನಿಜ ರೂಪದ ಪಂಚಾಶತಮ ದಿನದ ಆಶೀರ್ವಾದವನ್ನು ಪಡೆಯುವರು ಅದು ಅವರಿಗೆ ದೊರೆಯುವ ಪ್ರಭಾವ ಮಹಿಮೆಗಳು ಈ ಸುವಾರ್ಥ ಯುಗದಲ್ಲಿರುವ ಗೋಧಿ ಕಾಳುಗಳೆಂಬ ವರ್ಗಕ್ಕೆ ಸೇರಿದವರು ಶೀಘ್ರವಾಗಿ ಆಶೀರ್ವದಿಸಲ್ಪಟ್ಟು ಮಾರ್ಪಾಡು ಹೊಂದಿ ಅವರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು ಮತ್ತಾಯ ಹದಿಮೂರು ನಲವತ್ಮೂರು ಹೀಗೆ ಕರ್ತನು ಶಾರೀರಿಕ ಹಾಗೂ ಆತ್ಮಿಕ ಇಸ್ರಾಯೇಲರ ಮನೆತನದವರಿಬ್ಬರಿಗೂ ಎಡಹುವ ಕಲ್ಲಾಗುವನು ಆದರೆ ಕೆಲವರಿಗೆ ಅಂದರೆ ನಂಬಿಕೆಸ್ಥರಾದ ಪ್ರತಿಯೊಬ್ಬರಿಗೂ ಆಶೀರ್ವದಿಸುವನಾಗುವನು ಅವರು ಖಚಿತವಾಗಿ ಆಯಲ್ಪಟ್ಟವರು ಆತನ ದೇಹದ ಅಂಗಗಳು ಆತನ ಮೊದಲಗಿತ್ತಿಯ ಮೊದಲಗಿತ್ತಿಯೂ ಆಗುವರು ಈಗಿನ ಕಾಲದಲ್ಲಿ ಅವರು ಅಭಿಷೇಕ ಹೊಂದುವುದರಲ್ಲಿಯೂ ಬಾಧೆಯನ್ನು ಅನುಭವಿಸುವುದರಲ್ಲಿಯೂ ಆತನಿಗೆ ಜೊತೆಗಾರರಾಗಿರುವುದು ಮಾತ್ರವಲ್ಲದೆ ಮುಂದೆ ಬರುವ ಕಾಲದಲ್ಲಿನ ಮಹಿಮೆಯಲ್ಲಿ ಮಹಿಮೆಯಲ್ಲಿಯೂ ಅಂದರೆ ಭೂಲೋಕದ ಎಲ್ಲಾ ಕುಲಗಳನ್ನು ಅವರು ಇಚ್ಛಿಸಿದಲ್ಲಿ ದೇವರ ವಿಷಯವಾದ ಪರಿಜ್ಞಾನ ಹೊಂದಿ ದೇವಾನುಗ್ರಹಕ್ಕೆ ಹಿಂದಿರುವ ಸದಾವಕಾಶವನ್ನು ಪಡೆದು ಆಶೀರ್ವದಿಸಲ್ಪಡುವ ಕಾರ್ಯದಲ್ಲಿಯೂ ಆತನಿಗೆ ಜೊತೆಗಾರರಾಗುವರು ಪ್ರಿಯ ಮತ್ತು ಸೊ ನಾವು ಕಳೆದ ವಾರನೂ ಕೂಡ ಆತನ ಸಂತತಿ ಬಗ್ಗೆ ಇರುವಂತಹ ಹಲವಾರು ಅಂಗಾಂಗಗಳ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕಳೆದ ವಾರ ಕಳೆದ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡ್ವಿ ಪ್ರಿಯರೇ ಈ ಒಂದು ದಿನನೂ ಕೂಡ ವಿಶೇಷವಾದಂತ ಒಂದು ಕೆಲವೊಂದು ವಿಚಾರನ ನಮ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಇದು ಒಂದು ಛಾಯೆ ಮತ್ತು ನಿಜ ಸ್ವರೂಪಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಇದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಮೊದಲೇದಾಗಿ ಇಸ್ರೇಲರನ್ನ ನಮ್ಮ ನಮಗೆ ಒಂದು ನೋಡ್ಬೇಕಾದ್ರೆ ಆತ್ಮಿಕ ಇಸ್ರೇಲರ್ ಆಗಿ ನಾವಿದೀವಿ ಆಗಿನ ಕಾಲದಲ್ಲಿ ಇದ್ದಂಥವ್ರು ಒಂದು ಇಸ್ರೇಲರ್ ಆಗ ಅಲ್ಲಿ ಯೇಸು ಕ್ರಿಸ್ತರು ಕೂಡ ಬಂದ್ರು ಅವ್ರ ಮಧ್ಯದಲ್ಲಿ ಇಸ್ರೇಲರ ಮಧ್ಯದಲ್ಲಿದ್ರು ಇಸ್ರೇಲರ್ಗೆ ಆಗಿ ಅವರು ಎಲ್ಲ ಸಂದೇಶಗಳು ಮತ್ತೆ ದೇವರ ಒಂದು ವಾಕ್ಯ ದೇವರು ಅವ್ರಿಗಾಗಿ ಕೊಡಲ್ಪಟ್ಟಂತ ಅನೇಕ ವಿಚಾರಗಳನ್ನು ಕೂಡ ಅವರ ಮಧ್ಯದಲ್ಲಿ ಹಂಚ್ಕೊಂಡ್ರು ಆದ್ರೆ ಅಲ್ಲಿರೋರು ಎಲ್ರೂ ಕೂಡ ಬಂದ್ಬಿಟ್ರ ಅಂತಂದ್ರೆ ಕೆಲವೇ ಕೆಲವರು ಬೆರಳೆಣಿಕೆ ಜನರು ಮಾತ್ರ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ಬಂದ್ರು ಅಂತ ಅನ್ಬಿಟ್ಟು ನಾವೆಲ್ಲರೂ ಕೂಡ ತಿಳ್ಕೊಂತೀವಿ ಅದೇ ತರ ಈಗ ನಿಜ ಸ್ವರೂಪ ಆಗಿರುವಂತ ನಮಗೆಲ್ರಿಗೂ ಒಂದು ವಿಶೇಷವಾದಂತ ಒಂದು ಪಾಠ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ತುಂಬಾ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ಕೊಡ್ತಾ ಇದಾರೆ ಈಗಿರುವಂತ ಒಂದು ಆತ್ಮೀಕ ಇಸ್ರೇಲ್ ಆದಂತ ನಾವೆಲ್ರು ಕೂಡ ಈಗ ಯೇಸು ಕ್ರಿಸ್ತನ ನಂಬುವಂತ ಅನೇಕ ಆ ಇಡೀ ಕ್ರೈಸ್ತ ಸಮುದಾಯದಲ್ಲೂ ಕೂಡ ಎಲ್ರು ಇಂಡಿಗಾಗಿ ಓಡ್ತಾ ಇದ್ದಾರ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲ ಪ್ರಿಯರೇ ಅಲ್ಲು ಅಲ್ಲ ಅಲ್ಲಿ ನಡೆಯುವಂತ ಒಂದು ಸನ್ನಿವೇಶನೂ ಕೂಡ ಇಲ್ಲಿ ನಮಗ್ ತಿಳಿಸ್ತಾ ಇದ್ದಾರೆ ಅವರ ಒಂದು ಕಣ್ಣು ಕಾಣದ್ರೂ ಕೂಡ ಅವ್ರ ಕಿವಿ ಕೇಳಿದ್ರು ಕೂಡ ಅವರು ತಿಳ್ಕೊಳಕೆ ಯೋಗ್ಯರಾಗಿಲ್ದೆ ಅವರು ಹೆಸರು ಕ್ರೈಸ್ತರಾಗಿ ನಾಮಿನಲ್ ಕ್ರಿಶ್ಚಿಯನ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ ಆದ್ರೆ ನಾವು ನೀವಾದ್ರು ಸತ್ಯವೇದ ವಿದ್ಯಾರ್ಥಿಗಳಾದ್ರು ದೇವರ ವಾಕ್ಯನ ಕೇಳಿ ಕೈಗೊಂಡು ಅದರ ಪ್ರಕಾರ ನಡೀತೀವಿ ಅಂತ ಒಡಂಬಡಿಕೆ ಮಾಡ್ಕೊಂಡು ಬರೋದ್ರಿಂದ ನಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯಂತ ಒಂದು ಪ್ರೋತ್ಸಾಹಧವಾದಂತ ಒಂದು ಮಾತು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಆ ಒಂದು ಇಸ್ರೇಲರ ಕಾಲದಲ್ಲಿ ಯಹೂದಿಗಳ ಒಂದು ಕಾಲದಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲೂ ಕೂಡ ದೇವರ ಒಂದು ಪವಿತ್ರ ಆತ್ಮ ಯಾವ ರೀತಿ ಆ ಒಂದು ಶಕ್ತಿ ಅವ್ರ ಮೇಲೆ ಬಂತು ಅಂತಂದ್ರೆ ಪಂಚಶತಮ ದಿನದಂದು ಅದೇ ರೀತಿಯಾಗಿ ನಮ್ಗೇನು ತಕ್ಷಣ ಬಂದ್ಬಿಡುತ್ತಾ ದೇವರ ಒಂದು ಒಂದು ಶಕ್ತಿ ದೇವರ ಒಂದು ಜ್ಞಾನ ನಮ್ಮ ಮೇಲೂ ತಕ್ಷಣ ಬಂದ್ಬಿಡುತ್ತ ಅಂತ ನಾವು ನೋಡ್ಬೇಕಿಲ್ಲ ಪ್ರಿಯರೇ ನಾವು ದಿನದಿಂದ ದಿನನಿಕ್ ದಿನದಿಂದ ದಿನದಿಕ್ಕೆ ಅಂದ್ರೆ ಮಣ್ಣಿನ ಮಡಿಕೆಯಲ್ಲಿರುವಂತ ನಮ್ಮನ್ನ ದಿನದಿಂದ ದಿನಕ್ಕೆ ನಾವು ಯಾವ ರೀತಿ ದೇವರ ಒಂದು ಐಕ್ಯತೆಯಲ್ಲಿಯೂ ದೇವರ ಒಂದು ವಾಕ್ಯನ ಕೈಗೊಂಡು ನಡೆಯೋದ್ರಲ್ಲೂ ನಾವ್ ಇರ್ತೀವೋ ಆ ರೀತಿ ನಮ್ಮ ಒಂದು ಆಸಕ್ತಿನ ನೋಡಿ ನಮ್ಗೆ ಇನ್ನೂ ಹೆಚ್ಚಾಗಿ ಬರೆಯಲಿಕ್ಕೆ ದೇವರು ಅನುಗ್ರಹನ ಮಾಡ್ತಾರೆ ಪ್ರಿಯರೇ ಅದೇ ರೀತಿಯಾಗಿ ನಾವು ನೋಡ್ಬೇಕಾದ್ರೆ ಈ ಒಂದು ಲಕ್ಷ ಲಕ್ಷ ಸಾವಿರ ಸದಸ್ಯರುಗಳು ಒಳ್ಳೆ ಓಟನ ಓಡಿ ಅವರು ದೇವರ ಒಂದು ರಾಜ್ಯದಲ್ಲಿ ಇದ್ರು ಅಂತ ನಾವ್ ನೋಡ್ಬೇಕಾದ್ರೆ ಅವರು ತಂದೆ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು ಅಂದ್ರೆ ಯಾವ ರೀತಿ ಅಂತಂದ್ರೆ ಮಾದರಿ ತೋರಿಸ್ತಾರಂತೆ ಅಂತೆ ಪ್ರಿಯರೇ ಆ ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಸದಸ್ಯರುಗಳನ್ನ ಆ ಒಂದು ಮಾದರಿ ಇಟ್ಕೊಂಡು ಇಡೀ ಲೋಕ ಆ ಒಂದು ಮಾರ್ಗದಲ್ಲಿ ನಡೆಯಲಿಕ್ಕೆ ಆ ಒಂದು ಸಾವಿರ ವರ್ಷ ಒಂದು ಮಾರ್ಗದಲ್ಲಿ ನಡೆದು ದೇವರ ಒಂದು ಮೆಚ್ಚುಗೆಯಲ್ಲಿಯೂ ಯೇಸು ಕ್ರಿಸ್ತರ ಒಂದು ಕೃಪೆಯಲ್ಲೂ ಪಾತ್ರರಾಗೋದಕ್ಕೆ ಎಲ್ರೂ ಕೂಡ ರೂಢರಾಗಿರ್ತಾರೆ ಅನ್ನೋದನ್ನು ಕೂಡ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ನೆಕ್ಸ್ಟ್ ನಾವು ಪ್ಯಾರ ನಾವು ನೋಡೋಣ ನೆಕ್ಸ್ಟ್ ಬಂದು ನಾವು ನೋಡ್ಬೇಕಾದ್ರೆ ಆತ್ಮೀಯರೆ ಪೇಜ್ ನಂಬರ್ ನೂರ ಮೂವತ್ತಾರ ಆಗುತ್ತೆ ನೂರ ಮೂವತ್ತಾರಕ್ಕೆ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ಇಲ್ಲೊಂದು ಘಟನೆನ ನಮ್ಗೆ ಇಲ್ಲಿ ವಿಶ್ಲೇಷಣೆ ಕೊಡ್ತಾ ಇದ್ದಾರೆ ನೋಡಿ ಯೇಸು ಕ್ರಿಸ್ತರು ತನ್ನ ಮೂವತ್ತನೇ ಒಂದು ವಯಸ್ಸಿನಲ್ಲಿ ಕೆಪೆರ್ನೋಮ್ ಹತ್ತಿರದಲ್ಲಿ ಗಲೀಲಾಯ ಸಮುದ್ರದಲ್ಲಿ ಏನ್ ಮಾಡಿದ್ರು ಅನ್ನೋ ಒಂದು ಸಂಗತಿನ ಇಲ್ಲಿ ನಮ್ಗೆ ಮತ್ತಾಯ ಮಾರ್ಕ ಲೂಕ್ ಅದ್ರಲ್ಲಿ ಹೇಳ್ತಾರೆ ಅದ್ರ ಬಗ್ಗೆ ವಿಶ್ಲೇಷಣೆನೂ ಕೂಡ ಕೊಡ್ತಾರೆ ಮೊದಲನೇದಾಗಿ ನಾವು ಮತ್ತಾಯ ಮಾರ್ಕ ಲೂಕ್ ಅದ್ರಲ್ಲಿ ಓದಿ ಆ ಒಂದು ಘಟನೆನ ಅರ್ಥ ಮಾಡಿಕೊಂಡು ಅದು ಕೊಡಲ್ಪಟ್ಟಂತ ಒಂದು ವಿಶ್ಲೇಷಣೆನ ನಾವು ರೀಪ್ರಿಂಟ್ಸ್ ಮುಖಾಂತರ ಅಂದ್ರೆ ಲೈಫ್ ಆಫ್ ಕ್ರೈಸ್ಟ್ ಮುಖಾಂತರ ನಾವು ತಿಳ್ಕೊಳ್ಳೋಂಥವ್ರು ಆಗಿರಲ್ಲ ಈಗ ಮೊದಲನೇದಾಗಿ ನಾವು ತಿಳ್ಕೊಂಡ ಬನ್ನಿ ಸಿಮೋನ್ ಮತ್ತೆ ಆಂದ್ರಿಯಾ ಮತ್ತು ಯಾಕೋಬಾ ಯೋಹಾನ್ರು ಯಾವ ರೀತಿ ಏಸು ಕ್ರಿಸ್ತರ್ ಕರೆದ್ರು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸ್ತಾರೆ ಆ ಈ ಒಂದು ವಿಚಾರನ ಮತ್ತಾಯ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನದಿಂದ ಇಪ್ಪತ್ತೆರಡನೇ ವಚನದವರೆಗೂ ಬರೆದಿದ್ದಾರೆ ಇದನ್ನ ಓದ್ಬೇಕಾಗಿ ಓದಬೇಕಾಗಿ ನ ಕೇಳ್ಕೊಳ್ತೀನಿ ವರ್ಸ್ ಇಂದ ಟ್ವೆಂಟಿ ಸೆಕೆಂಡ್ ವರ್ಷವರೆಗೂ ಓದಿ ಪ್ರಥಮ ಶಿಷ್ಯರನ್ನು ಮಾಡಿಕೊಂಡು ಹೀಗಿರುವಲ್ಲಿ ಏಸು ಗಲ್ಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಿಂದರಿಬ್ಬರು ಬಲೆ ಬೀಸುವುದನ್ನು ಕಂಡರು ಅವರು ಪೇತ್ರ ನೆನೆಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಆಂದ್ರೇಯ ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು ಅವರಿಗೆ ಆತನು ನನ್ನ ಹಿಂದೆ ಬನ್ನಿರಿ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಿಂದರನ್ನು ಅಂದರೆ ಜಬಿದಾಯನ ಮಗನಾದ ಯಹೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು ಇವರು ತಮ್ಮ ತಂದೆಯಾದ ಜಬಿದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು ಆತನು ಇವರನ್ನೂ ಕರೆದನು ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು ಮತ್ತು ಇಲ್ಲಿ ನೋಡಿ ಮೊದ್ಲನೇದಾಗಿ ಅವರು ಗಲ್ಲಾಯ ಸಮುದ್ರದ ಬಳಿಗೆ ಬರ್ತಾ ಇದ್ದಾರೆ ಅಲ್ಲಿ ಅವರು ನೋಡ್ತಿರೋಂತ ಒಂದು ಸನ್ನಿವೇಶ ದೇವರ ಒಂದು ರಾಜ್ಯಕ್ಕೆ ಯೋಗ್ಯರಾಗಿ ಕೆಲಸ ಮಾಡುವಂತ ಮಕ್ಕಳನ್ನ ಅವರು ಹುಡುಕ್ಬೇಕಾದ್ರೆ ಪ್ರಿಯರೇ ಅಲ್ಲಿ ಕಣಿಸಿದೆ ಯಾರು ಅಂತಂದ್ರೆ ಅಣ್ಣ ತಮ್ಮಂದಿರಿಬ್ರುನು ಇಬ್ರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಲೆನ ಆಸ್ತಾ ಇದಾರೆ ಅವರೇ ಯಾರು ಅಂತಂದ್ರೆ ಪೇತ್ರನು ಎನಿಸಿಕೊಳ್ಳುವಂತ ಸೀಮೋನ ಮತ್ತು ಅವನ ತಮ್ಮನಾದ ಆಂದ್ರಿಯನು ನೋಡಿ ಆಂದ್ರಿಯ ಮತ್ತೆ ಸಿಮೋನ್ ಇಬ್ರು ಕೂಡ ಏನಾಗಿದ್ದಾರೆ ಅಂತ ನಾವ್ ನೋಡ್ಬೇಕಾದ್ರೆ ಅಣ್ಣ ತಮ್ಮಂದಿರು ಪ್ರಿಯರೇ ಅವ್ರಿಬ್ರೂನು ಕೂಡ ಬಲೆನ ಬೀಸಿಸ್ತಾ ಇದ್ರು ಆ ಒಂದು ಆ ಒಂದು ಅಂದ್ರೆ ಕೆಲ್ಸ ಅವರ ಒಂದು ಡೈಲಿ ಲೈಫ್ ಅಲ್ಲಿ ಮಾಡ್ತಿದ್ದಂತ ಒಂದು ಕೆಲ್ಸ ಚಟುವಟಿಕೆಗಳನ್ನ ಮಾಡ್ತಿದ್ರು ಆ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಅವ್ರನ್ನ ನೋಡಿ ಬಂದ್ರಪ್ಪ ನೀವೀಗ ಮೀನ್ ಹಿಡ್ದು ಸಾಕು ಮನುಷ್ಯನ ಇಡುವಂತ ಬೆಸ್ತರನ್ನಾಗ್ ಮಾಡ್ತೀನಿ ಅಂತಂದ್ರೆ ಏನರ್ಥ ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಇಡೀ ಪ್ರಪಂಚದಲ್ಲಿ ದಿ ಬೆಸ್ಟ್ ಜಾಬ್ ಅಂದ್ರೆ ಯಾವ್ದು ಅಂತ ನಾವ್ ನೋಡ್ಬೇಕಾದ್ರೆ ಒಬ್ಬನ್ನ ಸತ್ಯಕ್ಕೆ ತರುವಂತ ಒಂದು ಕೆಲಸ ಆ ಒಂದು ವಿಶೇಷವಾದಂತ ಅಪೋಸ್ತಲ್ಸರು ಅಪೋಸ್ತಲ್ ಕೆಲ್ಸಾನ ನಿಮ್ಗೆ ನೇಮಕ ಮಾಡ್ತೀನಿ ಬನ್ನಿ ಅಂತ ಕರ್ತಷ್ಟನೇ ಆತ್ಮೀಯರೇ ಅವ್ರಿಬ್ರು ಕೂಡ ಬಂದ್ಬಿಟ್ರು ಅದಾದ್ಮೇಲೆ ನೆಕ್ಸ್ಟ್ ನಾವ್ ನೋಡ್ಬೇಕಾದ್ರೆ ಇನ್ನು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಯೇಸು ಕ್ರಿಸ್ತರಿಗೆ ಕಾಣಿಸೋದೆ ಯಾರು ಅಂತ ನಾವ್ ನೋಡ್ಬೇಕಾದ್ರೆ ಅಲ್ಲೂ ಇಬ್ರು ಅಣ್ಣ ತಮ್ದಿರೇ ಕಾಣಿಸ್ತಾರೆ ಆದ್ರೆ ಅವ್ರು ಯಾರ ಮಗ ಅಂತ ನಾವು ನೋಡ್ಬೇಕಾದ್ರೆ ಜಬುದಾಯನು ಹ್ಮ್ ಜಬುದಾಯ ಕೇಳಿದಿರ ಆ ಒಬ್ಬ ತುಂಬಾ ಒಳ್ಳೆ ವ್ಯಕ್ತಿನೇ ಆ ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ಅನೇಕ ಇಷ್ಟ್ರಿ ನಮ್ಗೆ ಸತ್ಯವೇದದಲ್ಲಿ ಕೊಟ್ಟಿಲ್ಲ ಆದ್ರೆ ನೀವು ಬೇರೆ ಒಂದು ಗ್ರಂಥದಲ್ಲಿ ನಾವು ನೋಡ್ಬೇಕಾದ್ರೂ ಕೂಡ ಈ ಒಂದು ವ್ಯಕ್ತಿ ಬಗ್ಗೆ ಹಲವಾರು ವಿಚಾರಗಳನ್ನ ನಮ್ಗೆ ತಿಳಿಸ್ತಾರೆ ಅವನ್ ಮಕ್ಕಳಾಗಿರುವಂತ ಯಾಕೋಬ ಮತ್ತೆ ಯೋಹಾನ ಇಬ್ಬರೂ ಕೂಡ ಸಿಗ್ತಾರೆ ಅಣ್ಣ ತಿಮ್ದಿರಿ ಅವ್ರಿಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಯೇಸು ಕರೆದ ಒಂದು ಮಾತಿಗೆ ವಿಧಿಯರಾಗಿತ್ಕೊಂಡು ತಂದೆನೂ ಮತ್ತೆ ದೋಣಿನೂ ಅಂದ್ರೆ ಅವರು ಮಾಡ್ತಿದಂತ ಕೆಲಸ ಮತ್ತೆ ಫ್ಯಾಮಿಲಿನ ಎರಡೂ ಬಿಟ್ಟು ಏಸು ಸುಕ್ರಿಸ್ತ ಹಿಂದೆಡೆ ಬಂದ್ಬಿಡ್ತಾರೆ ಪ್ರಿಯರೇ ನೋಡಿ ಇದ್ರಲ್ಲಿ ನಮ್ಗೆ ಒಂದು ವಿಶೇಷವಾದಂತ ಒಂದು ಪಾಠನೆ ನಾವು ಕಲಿಬಹುದು ನಾವು ಮೊದಲನೇದಾಗಿ ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು ಅಂತಂದ್ರೆ ದೇವರ ವಾಕ್ಯಕ್ಕೆ ದೇವರ ಒಂದು ಕೆಲ್ಸಕ್ಕೆ ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಗೆ ಸಂದೇಶನ ನೀಡುತ್ತಾ ಇದಾರೆ ನೋಡಿ ಅವರು ಫ್ಯಾಮಿಲಿ ನೋಡ್ದೆ ಅವರ ಒಳ್ಳೆ ಕೆಲ್ಸನ ನೋಡದೆ ಅವರು ಏಸು ಕ್ರಿಸ್ತರು ಕರೆದ ಒಂದು ಮೇರೆಗೆ ಅವರು ಒಳ್ಳೆ ರೀತಿಯಲ್ಲಿ ಅವರು ಸ್ಪಂದಿಸಿ ದೇವರ ಒಂದು ವಾಕ್ಯಕ್ಕೆ ವಿಧಿಯನಾಗಿ ನಡ್ಕೊಂತೀನಿ ಅಂತ ಯೇಸು ಕರಿಸಿ ಹಿಂದ್ಗಡೆ ಬಂದ್ರಲ್ಲ ಇದೊಂದು ನಮ್ಗೆಲ್ಲರಿಗೂ ಕೂಡ ಸಂತೋಷಕರವಾದಂತ ಒಂದು ವಿಚಾರ ನೋಡಿ ಇಲ್ಲಿ ಮತ್ತಾಯ ಈ ರೀತಿ ಇದನ್ನ ಉಲ್ಲೇಖ ಮಾಡಿದ್ದಾರೆ ಮ್ಯಾಥ್ಯೂಸ್ ಅಲ್ಲಿ ಈ ರೀತಿ ತಿಳಿಸಿದ್ದಾರೆ ಆದ್ರೆ ಮ್ಯಾಥ್ಯೂಸ್ ಅಲ್ಲಿ ಕೆಲವೊಂದು ವಿಚಾರಗಳನ್ನ ಇರೋದನ್ನ ಮಾರ್ಕದಲ್ಲೂ ಕೂಡ ತಿಳಿಸಿದರೆ ಇದೇ ಸನ್ನಿವೇಶ ಓದಣ ಬನ್ನಿ ಒಂದು ಮಾರ್ಕ ಒಂದನೇ ಅಧ್ಯಾಯ ಹದಿನಾರನೇ ವಚನದಿಂದ ಇಪ್ಪತ್ತನೇ ವಚನ ಮಾರ್ಕ ಒಂದನೇ ಅಧ್ಯಾಯ ಹದಿನಾರನೇ ವಚನದಿಂದ ಇಪ್ಪತ್ತನೇ ವಚನ ಓದಿ ಶಾಂತ ಶ್ರೇಷ್ಠ ಈಗಿರುವಲ್ಲಿ ಆತನು ಗಲಾಯ ಸಮುದ್ರದ ಬಳಿಯಲ್ಲಿ ಹೋಗುತ್ತಿರುವಾಗ ಚೀಮೋನನು ಚಿಮೋನನ ತಮ್ಮನಾದ ಆಂದ್ರೆಯನು ಸಮುದ್ರದಲ್ಲಿ ಬಲೆ ಬೀಸುವುದನ್ನು ಕಂಡನು ಅವರು ಬೆಸ್ತರು ಏಸು ಅವರಿಗೆ ನನ್ನ ಹಿಂದೆ ಬನ್ನಿರಿ ಮನುಷ್ಯನನ್ನು ಇಡುವ ಬೆಸ್ತರನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಮುಂದೆ ಹೋಗಿ ಜಬೇದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು ಇವರು ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು ಕೂಡಲೇ ಇವರನ್ನು ಕರೆದನು ಅವರು ತಮ್ಮ ತಂದೆಯಾದ ಜಬೇದಾಯನನ್ನು ಹುಲಿ ದೋಣಿಯಲ್ಲಿ ಬಿಟ್ಟು ಹಿಂದೆ ನೋಡಿ ಮತ್ತಾಯದಲ್ಲಿ ಹೇಳಿದ್ದಾರೆ ರೀತಿ ಮಾರ್ಕದಲ್ಲೂ ಕೂಡ ನಡೆದಿರೋ ತಿಳಿಸಿದಾರೆ ಆದ್ರೆ ಮತ್ತಾಯದಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಬಿಟ್ಟಿದ್ದನ್ನ ಮಾರ್ಕದಲ್ಲಿ ಕವರ್ ಮಾಡಿದ್ದಾರೆ ನೋಡಿ ಪ್ರಿಯರೇ ಏನು ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಸುಮ್ನೆ ಶಿಷ್ಯಂದಿರನ್ನ ಆರಿಸ್ಕೊಂಡಿಲ್ಲ ಅವರು ಇಡೀ ರಾತ್ರಿ ಪ್ರಾರ್ಥನೆ ಮಾಡಿ ಅವರು ಶಿಷ್ಯರ ಯಾರಾಗ್ಬೇಕು ಅಂತ ತಂದೆ ದೇವರ ಒಂದು ಚಿತ್ತದ ಅನುಸಾರವಾಗಿ ಆಗ್ಲಿ ಅಂತ ಅನ್ಬಿಟ್ಟು ಅವರು ಸಮುದ್ರದ ಬಳಿ ನಡ್ಕೋ ಬರ್ಬೇಕಾದ್ರೆ ಕಾಣಿಸಿದೆ ಯಾರ್ ಗೊತ್ತಾ ಸಿಮೋನ್ ಮತ್ತೆ ಆಂದ್ರಿಯ ಸಿಕ್ಕಿದ್ದು ಅದಾದ್ಮೇಲೆ ಇನ್ನು ಸ್ವಲ್ಪ ದೂರ ಒಂದಾದ್ಮೇಲೆನೆ ಜಬುದಾಯನ್ ಮಕ್ಳು ಇಬ್ರು ಕೂಡ ಸಿಕ್ಕಿದ್ದು ಇಲ್ಲಿ ಜಬುದಾಯನು ನಾವು ನೋಡ್ಬೇಕಾದ್ರೆ ಆತ್ಮೀಯರೇ ಇವ್ರೇನೋ ಒಂದು ಆ ಅವ್ರದೇ ಸ್ವಂತ ಕೆಲ್ಸ್ ಅಲ್ಲ ಸ್ವಲ್ಪ ಒಳ್ಳೆ ಒಂದು ಡೆವಲಪ್ಡ್ ಆಗಿರೋಂತ ಒಂದು ಕೆಲಸ ಆಗಿತ್ತು ಮೀನು ಹಿಡಿಯೋದ್ರಲ್ಲಿ ಇವರು ಜಬುದಾಯ ಏನ್ ಮಾಡಿದ್ರು ಅಂದ್ರೆ ಮಕ್ಕಳು ಕೆಲಸ ಮಾಡ್ತಿದ್ರು ಜೊತೆಗೆ ಕೆಲ್ಸದವ್ರನ್ನು ಹಿಡ್ಕೊಂಡು ಕೆಲಸ ಮಾಡಿಸ್ತಿದ್ರು ನೋಡಿ ಅಲ್ಲಿ ಅಲ್ಲೂ ಕೂಡ ನೀವು ನೋಡಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಚನ ಓದ್ತೀರಾ ಸಿಸ್ಟರ್ ಆ ದೋಣಿಲಿ ಬರೀ ಅವ್ರಿಬ್ರು ಮಕ್ಕಳಲ್ಲ ಜೊತೆಗೆ ಕೆಲಸದವ್ರನ್ನು ಕೂಡ ಇಡ್ಕೊಂಡಿದ್ರು ಆಳುಗಳು ಇದ್ರು ಅವ್ರ ಹತ್ರ ನೋಡಿ ಹತ್ತೊಂಬತ್ತು ಇಪ್ಪತ್ತನೇ ವಚನ ಓದಿ ಹತ್ತೊಂಬತ್ತು ಹ್ಮ್ ಇನ್ನು ಸ್ವಲ್ಪ ಮುಂದೆ ಹೋಗಿ ಜಿಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು ಇವರು ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು ಕೂಡಲೇ ಇವರನ್ನೂ ಕರೆದನು ಅವರು ತಮ್ಮ ತಂದೆಯಾದ ಜಿಬೆದಾಯನನ್ನು ಹುಲಿ ಆಳುಗಳ ಸಂಗಡ ದೋಣಿಯಲ್ಲಿ ಬಿಟ್ಟು ಆತನ ಹಿಂದೆ ಹೋದರು ನೋಡಿ ಯಾರನ್ನ ಬಿಟ್ಟು ತಂದೆಯನ್ನ ಮಾತ್ರ ಬಿಟ್ಟು ಬಂದ್ರೆ ಇನ್ಯಾರನ್ನ ಬಿಟ್ಟು ಬಂದ್ರು ಅವ್ರ ತಂದೆಯನ್ನು ಬಿಟ್ಟು ತಂದೆ ಒಬ್ಬರು ಇದ್ರೆ ಇನ್ಯಾರಿದ್ರು ಇದ್ರು ದೋಣಿಲೆ ಕೂಲಿ ಆಳುಗಳು ಕೂಲಿ ಆಳುಗಳು ಅಂತ ನಾವು ನೋಡ್ಬೇಕಾದ್ರೆ ಜಬುದಾಯ ಬಂದು ಆ ಒಂದು ನಾರ್ಮಲ್ ಪೀಪಲ್ ಅಲ್ಲ ಪ್ರಿಯರೇ ಅಂದ್ರೆ ಒಂದು ಕೆಲ್ಸದವ್ರನ್ನ ಇಡ್ಕೊಂಡು ಕೆಲ್ಸ ಮಾಡಿಸೋ ಅಂತ ರೀತಿಯಲ್ಲಿ ಅಂದ್ರೆ ಇವ್ರಿಬ್ರು ಯಾಕೋಬ ಮಾತ್ರ ಆಂದ್ರೇಯ ಇಬ್ರು ಇದಾರಲ್ಲ ಇವರಿಬ್ರು ಪ್ರಿಯ ಸೋದರ ಮತ್ತು ಸೋದರಿಯರೇ ಒಂದು ಒಳ್ಳೆ ಲಕ್ಸುರಿ ಲೈಫ್ ನಲ್ಲಿ ಇದ್ದಂತ ಒಂದು ವ್ಯಕ್ತಿಗಳ ತರಾನೇ ಇದ್ರು ಅಂದ್ರೆ ಕೆಲ್ಸ ಕೊಟ್ಟಿ ಕೆಲ್ಸ ಮಾಡಿಸ್ಕೊಳ್ಳೋ ರೀತಿಯಲ್ಲಿ ಇದ್ರು ಇವರೇ ಕೆಲ್ಸಕ್ಕೆ ಹೋಗೋ ತರ ಇರ್ಲಿಲ್ಲ ಓಕೆನಾ ಅಂದ್ರೆ ಸ್ವಂತ ದುಡಿಮೇಲಿ ಪ್ರಿಯ ಸೋದರ ಮತ್ತು ಸೋದರೇ ಇವ್ರ ಶಿಷ್ಯಂದಿರು ಇದ್ದಿದಂತ ಒಂದು ಸನ್ನಿವೇಶ ನೋಡಿ ಓನ್ ಬಿಸ್ನೆಸ್ ತಿಂಕ್ ಮಾಡಿ ಈಗ ಓನ್ ಬಿಸ್ನೆಸ್ ಒಳ್ಳೆ ರೀತಿ ರೆವಿನ್ಯೂ ಬರ್ತಾ ಇರತ್ತೆ ಒಳ್ಳೆ ರೀತಿ ಆದಾಯಗಳಾಗ್ತಾ ಇರತ್ತೆ ಇದನ್ನ ಬಿಟ್ಟು ಬರ್ಬೇಕು ಅಂದ್ರೆ ಯಾರಿಗಾದ್ರು ಅನ್ಕೋ ಅನ್ಸುತ್ತಾ ಬರೋಕೆ ಅನ್ಸುತ್ತಾ ಈಗ ನಿಮ್ಗೆಲ್ಲಾ ಒಳ್ಳೆ ಕೆಲ್ಸ ಸಿಗತ್ತಪ್ಪ ಸೆಂಟ್ರಲ್ ಗವರ್ಮೆಂಟ್ ಕೆಲ್ಸ ಸಿಗ್ಬಿಡತ್ತೆ ಬಿಟ್ಟು ಬನ್ನಿ ದೇವ್ ಕೆಲ್ಸ ಮಾಡಿ ಅಂದ್ರೆ ಬಿಟ್ಬಂಬ್ ಬಂದ್ಬಿಡ್ತೀರಾ ಕೇಳಲೇ ಬಿಟ್ ಯಾರು ಉತ್ತರನೇ ಕೊಡ್ತಾ ಇಲ್ವಲ್ಲ ಬರಕ್ ಯಾರಿಗೂ ಮನ್ಸಿರ್ಲಿಲ್ಲ ಹಾ ಆದ್ರೂ ಪ್ರಿಯರೇ ಇಲ್ಲಿ ಸೋದರ ಮತ್ತು ಸಹೋದರ್ಯ ಬಂದ್ರು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸಹೋದರ್ಯ ಈ ಶಿಷ್ಯಂದಿರ ಒಂದು ಮನಸ್ಥಿತಿನೇ ಏನಾಗಿತ್ತು ಅಂತ ನಾವ್ ನೋಡ್ಬೇಕಾದ್ರೆ ತಗ್ಗಿಸಿಕೊಳ್ಳುವಂತ ಮನಸ್ಸು ಆಲ್ರೆಡಿ ಅವರಿಗೆ ಮೊದ್ಲೇ ದೇವರು ನೋಡಿರೋದ್ರಿಂದ ಅವರಲ್ಲಿ ಇದ್ದಿರೋದ್ರಿಂದ ಪ್ರಿಯರೇ ಇವರು ಹನ್ನೆರಡು ಮಂದಿಲಿ ಒಬ್ಬರಾಗೋದಕ್ಕೆ ಸಾಧ್ಯವಾಯ್ತು ಇದೇ ಒಂದು ಸಂಗತಿನ ಲೂಕಾದ್ರಲ್ಲೂ ಕೂಡ ತಿಳಿಸ್ತಾರೆ ಬನ್ನಿ ಲೂಕಾದ್ರಲ್ಲಿ ಓದ್ಬಿಡ ಲೂಕ ಐದನೇ ಅಧ್ಯಾಯ ಒಂದನೇ ವಚನದಿಂದ ಹನ್ನೊಂದನೇ ವಚನದವರೆಗೆ ಓದಿದ್ದಾರೆ ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೇನೆ ಜ್ರೆ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ ಎರಡು ದೋಣಿಗಳನ್ನು ಕಂಡನು ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು ಆ ದೋಣಿಗಳಲ್ಲಿ ಸಿಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೋಕಬೇಕೆಂದು ಅವನನ್ನು ಕೇಳಿಕೊಂಡನು ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ನನಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು ಅದಕ್ಕೆ ಸೀಮೋನನ್ನು ಗುರುವೆ ನಾವು ರಾತ್ರಿಯೆಲ್ಲ ಪ್ರಯಾಸ ಏನು ಸಿಕ್ಕಲಿಲ್ಲ ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದನು ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ ನೀವು ಬಂದು ನಮ್ಮ ಬಲ ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು ಅವರು ಬಂದು ಆ ಎರಡೂ ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗಿದವು ಮುಳುಗುವ ಹಾಗಾದವು ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನಗೆ ಮೊಣಕಾಲಿ ಏಸುವಿನ ಮೊಣಕಾಲಿಗೆ ಬಿದ್ದು ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗಬೇಕು ಅಂದನು ಏಕೆಂದ್ರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು ಜೇಬೇದಾಯನ ಮಕ್ಕಳಾದ ವಿಸ್ಮಯ ಪಟ್ಟರು ಏಸು ಸೀಮೋ ನನ್ಗೆ ಅಂಜೆ ಬೇಡ ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು ಹೇಳಿದನು ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನ ಆತನನ್ನು ಹಿಂಬಾಲಿಸಿದರು ಯು ಪ್ರಿಯ ಸಹೋದರ ಮತ್ತು ಸೌಧರೇರೆ ನೋಡಿ ಲೂಕ್ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಆಗಿ ಪಿಕ್ಚರೈಸೇಷನ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಡಿಫ್ರೆಂಟ್ ಆಗಿ ನಮ್ಗೆ ತೋರಿಸ್ತಾ ಇದ್ದಾರೆ ಇಲ್ಲಿ ಮೊದಲೇದಾಗಿ ಏನ್ ಇಂಟಿ ಇಂಟಿಮೇಟ್ ಮಾಡ್ತಾ ಇದಾರೆ ಅಂತ ನೋಡಿ ಒಂದಾನೊಂದು ದಿವಸದಲ್ಲಿ ಅಂದ್ರೆ ಯಾವುದೋ ಒಂದು ದಿನದಲ್ಲಿ ಏನೋ ತರ ಆರಂಭ ಮಾಡಿಕೊಂಡು ಇಲ್ಲಿ ಯೇಸು ಕ್ರಿಸ್ತರು ವಾಕ್ಯನ ಕೊಡೋದಕ್ಕೆ ಅಂತ ಆ ಒಂದು ಗಲೀಲ ಸೀಮೆ ಪ್ರಾಂತ್ಯದಲ್ಲಿರುವಂತ ಕೆರೆ ಹತ್ರ ಬಂದಿದ್ದಾರೆ ಆ ಒಂದು ಆಚೆ ದಡದಲ್ಲಿ ಎಲ್ಲರನ್ನು ಕೂಡ ಯೇಸು ಕ್ರಿಸ್ತರ ಮೇಲ್ ಮೇಲ್ ಮೇಲೆ ಬೀಳ್ತಾ ಇದ್ದಾರೆ ಅಂದ್ರೆ ಏನಂದ್ರೆ ನೂಕು ನೂಕುಲು ನಾನ್ ಕೇಳ್ಬೇಕು ನಾನ್ ತಿಳ್ಕೋಬೇಕು ನಾನ್ ಅದ್ಭುತ ಹೊಂದ್ಕೋಬೇಕು ಅಂತ ಅನ್ಬಿಟ್ಟು ಜನರೆಲ್ಲ ಬರ್ತಾ ಇದಾರೆ ಆಗ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಅಂತಂದ್ರೆ ದೃಢದತ್ರ ಕೆಲಸ ಮಾಡ್ತಿದ್ದಂತ ಈ ಒಂದು ಬೆಸ್ತರನ್ನ ನೋಡ್ತಾರೆ ಆ ಇದ್ದಂತ ಸೀಮೋನ್ ಆ ಯಾಕೋ ಆಂದ್ರಿಯ ಇವರೆಲ್ಲರನ್ನು ಕೂಡ ನೋಡಿ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ದೋಣಿನ ಹತ್ ಹತ್ತು ಬಿಟ್ಟು ಎತ್ತರವಾದಂತ ಒಂದು ಜಾಗದಲ್ಲಿ ನಿಂತ್ಕೊಂಡು ಅಂದ್ರೆ ದೋಣಿ ಮೇಲ್ಗಡೆನೆ ನಿಂತಿ ಅಲ್ಲಿ ಪ್ರಸಂಗನ ಮಾಡಿ ಅದಾದ್ಮೇಲೆ ಈ ಶಿಷ್ಯಂದಿರ್ಗ್ ಏನ್ ಮಾಡ್ತಾರೆ ಅಂತಂದ್ರೆ ಬನ್ನಿ ನೀ ಮೀನ ಹಿಡಿಯೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆಗ ಅಲ್ಲಿ ಶಿಷ್ಯಂದಿರು ಸ್ವಾಮಿ ರಾತ್ರಿ ಎಲ್ಲಾ ಕಷ್ಟ ಪಟ್ಬಿಟ್ವಿ ನಮ್ಗೆ ಒಂದ್ ಮೀನು ಸಿಗ್ಲಿಲ್ಲಪ್ಪಾ ಅಂತ ಹೇಳ್ತೇ ಬನ್ನಿ ಈಗ ಲೆಫ್ಟ್ ಸೈಡ್ ಹಾಕಿ ಬಲೆನಾ ಅಂತ ಅಂತನೆ ಪ್ರಿಯರೇ ಎಡಭಾಗಕ್ ಹಾಕದಾಗ್ಲೆ ರಾಶಿ ರಾಶಿ ಮೀನ್ ಸಿಕ್ಬಿಟ್ಟಿದೆ ಇವರು ಶಾಕ್ ಆಗ್ಬಿಟ್ಟಿದ್ದಾರೆ ಏನಿದು ನಾವು ರಾತ್ರಿ ಎಲ್ಲಾ ಟ್ರೈ ಮಾಡಿದ್ರು ಒಂದ್ ಮೀನು ಸಿಗ್ಲಿಲ್ಲ ಇಲ್ಲಿ ಸ್ವಾಮಿ ಬಂದು ಹೇಳಿದ ತಕ್ಷಣ ಇಷ್ಟೆಲ್ಲ ಆಗ್ಬಿಡ್ತಲ್ಲ ಅಂತ ಅನ್ಬಿಟ್ಟು ಇನ್ನು ಅಕ್ಕಪಕ್ಕದಲ್ಲಿ ಇದ್ದಂಥವ್ರ ಸಹಾಯ ತಕೊಂಡು ಅಲ್ಲಿ ಇದ್ದಂಥವ್ರು ಯಾರು ಅಂದ್ರೆ ಯಾರು ಜಬದಾಯನ ಮಕ್ಕಳು ಇಬ್ರು ಸಿಕ್ಬಿಡ್ತಾರೆ ಆಗ ಇವ್ರಿಗೂ ಮ ದೋಣಿ ಮುಳುಗೋ ಮಟ್ಟಿಗೆ ಮೀನು ಸಿಕ್ಕಿರುತ್ತೆ ಅವ್ರಿಗೂ ಸಿಕ್ಕುತ್ತೆ ಅದು ಅಲ್ದಂತೆ ಅಲ್ಲಿದ್ದಂತ ಕೆಲ್ಸದವ್ರಿಗುನು ಕೂಡ ಮೀನ್ಗಳನ್ನೆಲ್ಲ ನೋಡಿ ಎಲ್ಲಾ ಮೀನ್ನ ಬಿಡಿಸ್ತಾ ಇರ್ತಾರೆ ಬಲೆಗಳನ್ನೆಲ್ಲ ಬಿಡಿಸ್ತಾ ಇರ್ತಾರೆ ಮೀನ್ನ ತೆಗಿತಾ ಇರ್ತಾರೆ ಈಗ ಬಲೆ ಬಲೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಮೀನ್ ಸಿಗಾಕೊಂಡಿರತ್ತೆ ಏನ್ ಹಂಗೆ ಕೈ ತಗೊಂಡ ತಕ್ಷಣ ಎತ್ಕೋಬಿಡದಲ್ಲ ಬಲೆನ ಒಂದ್ ಕಡೆ ಕೈಯಲ್ಲಿ ಹಿಡ್ಕೊಂಡು ಮೀನ್ನ ಇನ್ನೊಂದ್ ಕಡೆಯಿಂದ ಟ್ವಿಸ್ಟ್ ಮಾಡಿ ನಿಧಾನಕ್ ತೆಗಿಬೇಕು ಬಲೆಗೂ ಡ್ಯಾಮೇಜ್ ಆಗ್ಬಾರ್ದು ಮೀನ್ಗೂ ಕೂಡ ಏನು ಇರೋ ರೀತಿಗೆ ತೆಗ್ದಿ ಬೇರೆ ಒಂದ್ ಕಡೆ ಸಂಗ್ರಹಿಸೋದೆ ಒಂದು ಏನು ಅಂತ ನಾವು ನೋಡ್ಬೇಕಾದ್ರೆ ಆ ಸಪ್ರೇಷನ್ಸ್ ನ ಮಾಡ್ತಾ ಇರ್ತಾರೆ ಆಗ ಏಸು ಕ್ರಿಸ್ ಏನ್ ಮಾಡ್ತಾರೆ ಅಂತಂದ್ರೆ ನನ್ನ ಹತ್ರ ಬನ್ನಿ ಮನುಷ್ಯನ ಹಿಡಿಯುವಂತ ಬಿಸ್ತಿರ್ನಾಗ್ ಮಾಡ್ತೀನಿ ಅಂತನೆ ಈ ಪೇತ್ರ ಏನ್ ಮಾಡ್ಬಿಡ್ತಾರೆ ಅಂದ್ರೆ ನೋಡಪ್ಪ ನನ್ ತುಂಬಾ ಪಾಪಿ ನನ್ನ ಈ ರೀತಿ ಎಲ್ಲ ಇದೆ ಅಂತ ಅಂದಾಗ್ಲೇನೆ ಏಸು ಕ್ರಿಸ್ತರು ಅವ್ರ ಒಂದು ಮನಸ್ಸನ್ನ ಹೋಲ್ಸಿ ಅವ್ರ ಅವು ಆ ಅಣ್ಣ ತಂಬದಿರು ಮತ್ತೆ ಜಬದಾಯನ ಮಕ್ಕಳಾಗಿರೋಂತ ಆ ಅಣ್ಣ ತಂಬದಿರು ಕೂಡ ಸೆಳ್ಕೊಂಡು ಕರ್ಕೊಂಡು ದೇವರ ಒಂದು ರಾಜ್ಯಕ್ಕಾಗಿ ಇವ್ರನ್ನೆಲ್ಲರನ್ನು ಸಿದ್ಧಪಡಿಸುವಂತ ಒಂದು ಸನ್ನಿವೇಶನ ಇಲ್ಲಿ ತುಂಬಾ ವಿಶ್ಲೇಷಣವಾಗಿ ನಮ್ಗೆ ತಿಳಿಸಿದ್ದಾರೆ ಪ್ರಿಯ ಈಗ ಇದನ್ನೇನೆ ನಾವು ರೀಪ್ರಿಂಟ್ ಅಲ್ಲಿ ನಮ್ಗೆ ತುಂಬಾ ಸುಲಭವಾಗಿ ಅರ್ಥ ಆಗೋ ತರ ನಮ್ಗೆ ಸೌದರು ಬರ್ದಿದ್ದಾರೆ ಪ್ರಿಯರೇ ಇದನ್ನ ನಾವು ಪುಟ ಸಂಖ್ಯೆ ಪೇಜ್ ನಂಬರ್ ನೂರ ಮೂವತ್ತ ಏಳರಲ್ಲಿ ನಾವು ನೋಡ್ತೀವಿ ರೀಪ್ರಿಂಟ್ ಮೂರ್ ಸಾವಿರದ ಮುನ್ನೂರ ಏಳರಲ್ಲಿ ಆ ಒಂದು ಪುಟದಲ್ಲಿ ಈ ಒಂದು ಸನ್ನಿವೇಶ ನಮ್ಗೆ ಸಂಪೂರ್ಣ ತಿಳಿಸಿದ್ದಾರೆ ಆ ಒಂದು ಬಾಗನೇನೆ ಈ ಒಂದು ಲೈಫ್ ಆಫ್ ಕ್ರೈಸ್ಟ್ ಅಲ್ಲಿ ನಮ್ಗೆ ಜೋಡಣೆ ಮಾಡಿ ತಿಳಿಸಿದಾರೆ ನೋಡಿ ಮನುಷ್ಯರನ್ನು ಹಿಡಿಯುವ ಬೆಸ್ತರು ಅಂತ ಅಂದ್ಬಿಟ್ಟು ಆ ಒಂದು ಪಾಠ ಆ ಒಂದು ಪಾಠದಲ್ಲಿ ನಾವ್ ಇದನ್ನ ಆಗಿರೋಣ ಬನ್ನಿ ರೀಪ್ರಿಂಟ್ ಸಾರಿ ಪುಟ ಸಂಖ್ಯೆ ನೂರ ಮೂವತ್ತೇಳು ಆ ಒಂದು ಮೊದಲನೇ ಹೆಡ್ಡಿಂಗ್ ಇಂದ ಆ ಒಂದು ಮೊದಲನೇ ಪ್ಯಾರನ ಯಾರು ಸರೋಜಾ ಸಿಸ್ಟರ್ ಓದಿ ಸಿಸ್ಟರ್ ಬೈಬಲ್ ಅಲ್ಲಿ ಓದೋದ ಸ್ಕ್ರೀನ್ ಮೇಲೆ ಇರೋದು ಮನುಷ್ಯರನ್ನು ಹಿಡಿಯುವ ಬೆಸ್ತರು ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಯೋಹಾನ ಎಂಟು ಮೂವತ್ತೊಂದು ಕಫೆನೋರ್ಮು ಗಲೀಲಾಯ ಸಮುದ್ರ ತೀರದ ಹತ್ತಿರವಿರು ಹತ್ತಿರವಿರುವುದು ನಾವು ಈ ಪಾಠದ ಮೂಲಕವಾಗಿ ತೀರ್ಮಾನಕ್ಕೆ ಬರುವ ಹಾಗೆ ಗಲಿಲಾಯ ಸಮುದ್ರವು ಒಳ್ಳೆ ಜಾತಿಯ ಮೀನುಗಳಿರುವ ಒಂದು ಸೊಗಸಾದ ಸಣ್ಣ ಸರೋವರವಾಗಿದ್ದು ನಮ್ಮ ಕರ್ತನ ಜೊತೆಗಿನ ಸಂಬಂಧದ ದೆಸೆಯಿಂದ ಅದಕ್ಕೆ ಲೋಕಾದ್ಯಂತ ವಿಶೇಷವಾದ ಮುನ್ನಣೆ ಗೌರವಗಳು ದೊರೆತಿವೆ ನಜರೇತಿನಲ್ಲಿ ತಾನು ತಿರಸ್ಕೃತನಾದ ಬಳಿಕ ಯೇಸುವು ಕಫೆನೋರ್ಮಿನ ಈ ಸಮುದ್ರದ ತೀರಕ್ಕೆ ಬಂದನು ಇಲ್ಲಿ ಅವನು ಭಿನ್ನವಾದ ರೀತಿಯಲ್ಲಿ ಅಂಗೀಕರಿಸಲ್ಪಟ್ಟನು ಕರ್ತನ ಮಾತುಗಳನ್ನು ಕೇಳಲು ಜನರು ಹೊತ್ತಾಗಿ ಆತನ ಮೇಲೆ ಬಿದ್ದುಕೊಂಡಿದ್ದ ಬಿದ್ದುಕೊಂಡಿರುತ್ತಿದ್ದರು ತನ್ನ ಮತ್ತು ಅವರ ಸೌಕರ್ಯದ ಸಲುವಾಗಿ ಯೇಸುವು ಜನರಿಗೆ ಫಲಕಾರಿಯಾಗಿ ಉಪದೇಶ ಮಾಡಲು ಸೀಮೋನ ಪೇತ್ರನಿಗೆ ಸೇರಿದ ದೋಣಿಯಲ್ಲಿ ಹತ್ತಿ ಕುಳಿತನು ನಿಸ್ಸಂದೇಹವಾಗಿ ಜನರು ದಡದ ಮೇಲೆ ಕುಳಿತೋ ಅಥವಾ ಇದ್ದರು ಪ್ರಿಯ ಮತ್ತು ನೋಡಿ ಈ ಒಂದು ನಿಂತುಕೊಂಡರು ಅಲ್ಲಿ ನಮ್ಗೆ ತುಂಬಾ ಸುಲಭವಾದಂತ ರೀತಿಯಲ್ಲಿ ನಮ್ಗೆ ವಿಶ್ಲೇಷಣೆನ ಮಾಡ್ತಾ ಇದ್ರೆ ಕೆಪರ್ನೋ ಮತ್ತೆ ಗಲೀಲಾಯ ಸಮುದ್ರ ಇದೆಯಲ್ಲ ಇದ್ರ ಹತ್ರನೇ ಬರುವಂತ ಒಂದು ಸನ್ನಿವೇಶ ಅಂದ್ರೆ ಒಂದು ಸರೋವರನೇ ಯಾವುದು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೌಧರ ಮತ್ತು ಸೌಧರೇ ಗಲೀಲಾಯ ಸಮುದ್ರ ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅದು ಒಂದು ಸರೋವರ ಆ ಅಂದ್ರೆ ಸರೋವರ ಅಂತಂದ್ರೆ ತುಂಬಾ ಅಹ್ ಶಾಂತವಾಗಿರುವಂತ ಒಂದು ಸನ್ನಿವೇಶ ಇರುವಂತ ಒಂದು ನೀರಿನ ಇರುವಂತ ಒಂದು ಜಾಗ ಪ್ರಿಯರೇ ಆ ಒಂದು ಜಾಗದಲ್ಲಿ ಸಣ್ಣ ಸಣ್ಣ ಮೀನುಗಳು ದೊಡ್ಡ ದೊಡ್ಡ ಮೀನುಗಳು ಎಲ್ಲಾ ತರವಾದಂತ ಶುದ್ಧವಾದಂತ ಮೀನುಗಳು ಅಲ್ಲಿ ಸಿಗುವಂತದ್ದು ಅಂತ ಅಂದ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ ಅದು ಅಲ್ದಂತಾನೆ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಯೇಸು ಕ್ರಿಸ್ತರು ಈ ಒಂದ್ ಜಾಗ ಬರೋದಕ್ಕೆ ಕಾರಣ ಏನಂದ್ರೆ ನಜರೇತ್ ಜಾಗದಲ್ಲಿ ಏನಾಗೋಯ್ತು ಅಂತಂದ್ರೆ ಯೇಸು ಕ್ರಿಸ್ತರ ಒಂದು ವಿಚಾರಗಳು ಯೇಸು ಕ್ರಿಸ್ತರ ಒಂದು ತತ್ವಗಳನ್ನ ಜನರು ತಿಳ್ಕೊಳ್ತಿರ್ಲ ಅವ್ರನ್ನ ನಿರಾಕರಿಸ್ಬಿಟ್ರು ಯಾಕೆಂದ್ರೆ ಗಲಿಲ್ಲ ಸಹ ಇದು ನಜರೇತಲ್ಲಿ ಯೇಸು ಕ್ರಿಸ್ತರು ಹೆಚ್ಚಾದಂತ ಅದ್ಭುತನೆ ಮಾಡ್ಲಿಲ್ಲ ಅಲ್ಲಿದ್ದಂತ ಜನರುಗಳಿಗೆ ಅವರು ಹುಟ್ಟಿದಂತ ಒಂದು ದೇಶದಲ್ಲಿ ಅವರು ಇದ್ದಂತ ಒಂದು ಏ ಜಾಗದಲ್ಲಿ ಆ ಯಾವುದೇ ತರ ಒಂದು ಅದ್ಭುತ ಕಾರ್ಯಗಳೇ ಆಗ್ಲಿ ಸೂಚಕ ಕಾರ್ಯಗಳೇ ಆಗ್ಲಿ ತುಂಬಾ ಹೇರಳುವಾಗ ಅವ್ರು ಮಾಡ್ಲಿಲ್ಲ ಜನ್ರು ತುಂಬಾ ಹೇರಳುವಾಗ ಅಪೇಕ್ಷೆ ಮಾಡಿದ್ರು ಯೇಸು ಕ್ರಿಸ್ತರು ನಮ್ಗೆ ಅದ್ಭುತಗಳನ್ನ ಮಾಡ್ಬಿಡ್ತಾರೆ ಹಾಗೆ ಹೀಗೆ ಅಂದ್ಕೊಂಡ್ರು ಆದ್ರೆ ಮಾಡ್ಲಿಲ್ಲ ಅಲ್ಲಿ ಅಲ್ಲಿ ಜನರಿಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಒಳ್ಳೆ ಒಳ್ಳೆ ಪಾಠಗಳನ್ನ ಅಲ್ಲಿ ತಿಳಿಸಿದಾರೆ ಆದ್ರೆ ಜನ್ರು ಅದ್ಭುತನ ಕೇಳ್ಕೊಂಬ ಆದ್ರಿಂದ ಆ ಒಂದು ನಜನೆ ಜಾಗದಲ್ಲಿ ಮಾಡದೇ ಇರೋದ್ರಿಂದ ಯೇಸು ಕ್ರಿಸ್ತರು ಅವ್ರು ಎಲ್ಲಿಗ್ ಬಂದ್ರು ಅಂದ್ರೆ ಕೆಪಿರ್ನೋಮ್ ಸಮುದ್ರ ಇದೆಯಲ್ಲ ಕೆಪಿರ್ನೋಮ್ ಸಮುದ್ರ ಗಲೀಲಾಯ ಸರೋಹರ ಈ ಒಂದು ಜಾಗಕ್ಕೆ ಬಂದಾಗ್ಲೇನೆ ಅವ್ರಿಗೆ ಸಿಕ್ಕಿದ್ದೆ ಯಾರು ಅಂತ ನಾವು ನೋಡ್ಬೇಕಾದ್ರೆ ಈ ನಾಲ್ಕು ಮಂದಿ ಶಿಷ್ಯಂದಿರು ಪ್ರಿಯರೇ ಈ ನಾಲ್ಕು ಮಂದಿ ಶಿಷ್ಯಂದಿರ ಹತ್ರ ಹೋಗ್ಕಿಂತ ಮುಂಚೆ ಏನ್ ನಡೀತಾ ಇದೆ ಅಂತಂದ್ರೆ ಯೇಸು ಕ್ರಿಸ್ತರಲ್ಲೂ ಕೂಡ ಪ್ರಬಲವಾಗಿ ಎಲ್ಲಾ ಕಡೆನು ಗೊತ್ತಾಗ್ಬಿಟ್ಟಿದೆ ಯೇಸು ಕ್ರಿಸ್ತರು ಒಳ್ಳೆ ಸಂದೇಶಗಳನ್ನ ಕೊಡ್ತಾರೆ ಯೇಸು ಕ್ರಿಸ್ತರು ಒಂದು ಪ್ರವಾದಿಯಾಗಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅನೇಕರು ಮಾತಾಡ್ಕೊತಿದ್ರು ಆದ್ರೆ ದೇವರ ಮಗ ಅಂತ ಅಂದ್ಬಿಟ್ಟು ಅನೇಕರಿಗೆ ಇನ್ನೂ ಕೂಡ ಗೋಚರ ಆಗಿರ್ಲಿಲ್ಲ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರ್ಯೆ ಆಗನ್ ಕಾಲದಲ್ಲಿ ಇದ್ದಂತ ಒಂದು ಜ್ಞಾನನೇ ಆ ರೀತಿ ಅಂದ್ರೆ ಎಲ್ಲರೂ ಕೂಡ ಏನ್ ನೋಡ್ತಾ ಇದ್ರು ಅಂದ್ರೆ ಪ್ರವಾದಿನೇ ಪ್ರವಾದಿ ತರಾನೇ ನೋಡ್ತಾ ಇದ್ರೆ ಇವತ್ತು ಮೆಸ್ಸಿಯ ಈ ದೇವರ ಮಗ ಅನ್ನೋ ಒಂದು ಒಂದು ವಿಶೇಷವಾದಂತ ಒಂದು ಪರಿಜ್ಞಾನ ಅವರಲ್ಲಿ ಇನ್ನೂ ಬಂದಿಲ್ಲ ಯಾವಾಗ ಬಂತು ಅಂತ ನಾವ್ ನೋಡ್ಬೇಕಾದ್ರೆ ಪಂಚಶತಮದಿಂದಲೇನೆ ಎಲ್ಲರಿಗೂ ಕೂಡ ಗೋಚರ ಆಗಿದ್ದು ಬೇರೆಯವ್ರಿಗೆ ಶಿಷ್ಯಂದಿರಿಗೆ ಬಿಡಿ ಅವರು ಲೈವ್ ಆಗಿ ಇದ್ದಾಗ್ಲೇ ಗೊತ್ತಾಗ್ಬಿಡ್ತು ಮೂರುವರೆ ವರ್ಷಗಳ ಕಾಲದಲ್ಲೇ ಗೊತ್ತಾಗ್ಬಿಡ್ತು ಆದ್ರೆ ಆ ಒಂದು ಜನಾಂಗದವ್ರಿಗೆ ಹೇಳ್ತಾ ಇರೋದು ಸನ್ನಿವೇಶ ಈ ಒಂದು ಪಂಚ ಹಬ್ಬ ಸನ್ನಿವೇಶ ಆದ್ಮೇಲೆನೆ ಆ ಒಂದು ಪ್ರಸಂಗಗಳು ಶಿಷ್ಯಂದಿರ ಎಲ್ಲ ತಗೊಂಡ್ರಲ್ಲ ಆಗ್ಲೆ ಅವ್ರಿಗೆಲ್ಲ ಗೊತ್ತಾಗಿದ್ದು ಓ ನಿಜವಾಗ್ಲೂ ನಾವು ದೇವ್ರ ಮಗನ್ ಸಂಗಡನೆ ಇದ್ದಿದ್ವಿ ಇಷ್ಟು ದಿನ ಅವ್ರನ್ನೇ ನಾವು ಶಿಲ್ಬೇಕ್ ಹಾಕ್ಬಿಟ್ವಾ ಅನ್ನೋ ಒಂದು ಪಶ್ಚಾತಾಪನ ಪಟ್ಟು ಹಲವಾರು ಯಹೂದಿಗಳು ಆ ಮನಸ್ಸಾಂತರ ಹೊಂದಿ ದೀಕ್ಷಾ ಸ್ಥಾನ ತಗೊಂಡ್ರು ಅಂತ ನಾವ್ ನೋಡ್ತೀವಿ ಮೂರ್ ಸಾವಿರ ಜನ ಐದ್ ಸಾವಿರ ಜನ ಇವೆಲ್ಲ ಆ ರೀತಿ ಸನ್ನಿವೇಶ ಓಕೆನಾ ನಾವ್ ಮತ್ತೆ ಪಾಯಿಂಟ್ ನಾವ್ ಬಂದ್ಬಿಡೋಣ ಪ್ರಿಯರೇ ಇಲ್ಲಿ ಯೇಸು ಕ್ರಿಸ್ತರು ಜನರನ್ನ ಹೆಂಗಿದ್ರು ಅಂತಂದ್ರೆ ಅವರು ಮಾತಾಡೋಂತ ಶೈಲಿಗಳನ್ನ ನೋಡಿ ಅವ್ರು ಮಾಡಿದಂತ ಒಂದು ಅದ್ಭುತ ಗಾಳಿಗಳನ್ನೆಲ್ಲ ನೋಡಿ ಯೇಸು ಕ್ರಿಸ್ತರ ಮೇಲೆ ಬೀಳೋತರ ಅಂದ್ರೆ ಅಂದ್ರೆ ನೂಕು ನೂಕುಗಳ್ ಬಿಡುತ್ತೆ ಆಗ ಯೇಸು ಕ್ರಿಸ್ತರು ಒಂದು ಒಳ್ಳೆ ಜಾಗ ಬೇಕಲ್ಲ ನಿಂತ್ಕೊಳ್ಳಕ್ಕೆ ಒಂದು ಬಂಡೆ ಕಲ್ತರನು ಇಲ್ಲ ಒಂದು ದೋಣಿ ಮೇಲೋ ನಿಂತ್ಕೊಳ್ಳಕ್ಕೆ ಬೇಕಲ್ವಾ ಆಗ ಆರ್ಸ್ಕೊಂಡಿದೆ ಯಾರ ದೋಣಿ ಅಂತ ನಾವ್ ನೋಡ್ಬೇಕಂದ್ರೆ ಈ ಶಿಷ್ಯರ ಶಿಷ್ಯಂದಿರಾಗುವಂತ ದೋಣಿನ ಆರಿಸ್ಕೊಂಡು ಅಲ್ಲಿ ಪೇತ್ರನ ಸಂಗಡ ಕೂತ್ಕೊಂಡು ಆ ಒಂದು ಸನ್ನಿವೇಶನ ಹ್ಯಾಂಡಲ್ ಮಾಡಿ ಸಿಮೂನ್ ಪೇತ್ರ ಆಂದ್ರೇಯ ಇವ್ರನ್ನೆಲ್ಲರನ್ನು ಕೂಡ ಸಣಸೋಂತ ಸನ್ನಿವೇಶನ ಇಲ್ಲಿ ನಮ್ಗೆ ತಿಳಿಸ್ತಾ ಇದಾರೆ ನೋಡಿ ನೆಕ್ಸ್ಟ್ ನಾವು ನೋಡೋಣ ಅದೇ ವಿಚಾರನ ಇನ್ನು ತುಂಬಾ ಸುಲಭವಾಗಿ ನಮ್ಗೆ ಇನ್ನು ವಿಶ್ಲೇಷಣೆ ಮಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ರೀಡ್ ಮಾಡ್ತೀರಾ ಶೋಭಾ ಸಿಸ್ಟರ್ ಶೋಭಾ ಸಿಸ್ಟರ್ ನೆಕ್ಸ್ಟ್ ಪ್ಯಾರ ರೀಡ್ ಮಾಡಿ ಶೋಭಾ ಸಿಸ್ಟರ್

ಸುವಾರ್ತೆಗಳ ಸುವಾರ್ತೆಗಳು ನೀಡಿರುವ ವಿವರಗಳಲ್ಲಿ ನಮ್ಮ ಕರ್ತನು ಮಾಡಿದ ಉಪದೇಶ ಉಪದೇಶದ ಬಹು ಭಾಗಗಳು ಸಂರಕ್ಷಿಸಲ್ಪಡದೆ ಇರುವುದು ನಮಗೆ ಆಗಾಗ್ಗೆ ಆಶ್ಚರ್ಯ ಪಡುವಂತೆ ಮಾಡಿದೆ ನಮಗೆ ದೊರೆತಿರುವುದೆಲ್ಲ ಅಪೂರ್ಣವಾದ ತುಣುಕುಗಳಾಗಿದ್ದು ಅದರಲ್ಲಿ ಪ್ರಮುಖವಾದದ್ದು ಪರ್ವತ ಪ್ರಸಂಗ ಯೇಸುಬು ಮಾಡಿದ ಇತರ ಉಪದೇಶದ ವಿವರಗಳ ಬಗ್ಗೆ ಹೇಳುವುದಾದರೆ ಅವು ಆತನು ಹೇಳಿದ ಸಾಮ್ಯಗಳ ಮತ್ತು ಗಾದೆ ಒಗಟುಗಳ ಸಂಕ್ಷಿಪ್ತವಾದ ಸಂಗ್ರಹಗಳು ಇದಕ್ಕೆ ದೃಷ್ಟಾಂತವಾಗಿ ಪರಲೋಕದಿಂದ ಇಳಿದು ಬಂದ ರೊಟ್ಟಿಯು ನಾನೆ ಇದನ್ನು ಯಾವನಾದರೂ ತಿಂದರೆ ಅವನು ಎಂದಿಗೂ ಸಾಯುವುದಿಲ್ಲವೆಂದು ಆತನು ಸಾರಿ ಹೇಳಿರುವುದನ್ನು ಗಮನಿಸಿ ಇದನ್ನು ಕೇಳಿದ ಅನೇಕರು ಇದು ಒಂದು ಕಠಿಣವಾದ ಮಾತು ಎಂದು ಹೇಳಿ ಆತನೊಡನೆ ಸಂಚಾರ ಮಾಡುವುದನ್ನು ಬಿಟ್ಟರು ನಮಗೆ ದೊರೆತಿರುವ ಸುವಾರ್ತೆಯು ಬೋಧನೆಗಳಲ್ಲಿನ ಪ್ರಮುಖವಾದ ಅಂಶಗಳಾದ ಈಡು ನೀಡಿರುವ ವಿಷಯ ಯೇಸುವಿನ ರಕ್ತದ ಮೇಲಿನ ನಂಬಿಕೆಯ ಮೂಲಕವಾಗಿ ನಮಗೆ ಉಂಟಾಗುವ ನೀತಿ ನಿರ್ಣಯ ನಮಗೆ ದೊರೆಯುವ ಪುತ್ರರ ಪದವಿ ಹೊಸದಾಗಿ ಹುಟ್ಟುವಿಕೆ ಅಂಕರಿಸುವಿಕೆ ಪುನರುತ್ಥಾನ ಹಾಗೂ ಮೊದಲನೆಯ ಪುನರುತ್ಥಾನ ಮತ್ತು ನಂತರದಲ್ಲಾಗುವ ಬೇರೆ ಪುನರುತ್ಥಾನಗಳಿರುವ ವ್ಯತ್ಯಾಸಗಳು ಮುಂತಾದವುಗಳು ಅಪೋಸ್ತಲರು ಬರೆದ ಪತ್ರಿಕೆಗಳ ಮೂಲಕವಾಗಿಯೂ ಮತ್ತು ಅಪೋಸ್ತಲರ ಕೃತ್ಯಗಳಲ್ಲಿ ನೀಡಿರುವ ಅವರ ಉಪದೇಶದ ವಿವರಗಳ ಮೂಲಕವಾಗಿಯೂ ಯು ಪ್ರಿಯ ಮತ್ತು ಸಹೋದರಿಯರೇ ನೋಡಿ ಯೇಸು ಕ್ರಿಸ್ತರು ಹಲವಾರು ಕಡೆ ಉಪದೇಶನ ಮಾಡಿದ್ರು ಆದ್ರೆ ಅವ್ರು ಹೆಚ್ಚಾಗಿ ಉಪದೇಶ ಮಾಡಿದೆ ಎಲ್ಲೆಲ್ಲಿ ಅಂತ ನಾವು ನೋಡ್ಬೇಕಾದ್ರೆ ಪರ್ವತ ಪ್ರಸಂಗಗಳು ಅಂತ ಅನ್ಬಿಟ್ಟು ಇಲ್ಲಿ ನಮ್ಗೆ ತಿಳಿಸ್ತಾ ಇದಾರೆ ಯಾಕೆ ಇಲ್ಲಿ ಪರ್ವತ ಪ್ರಸಂಗಗಳನ್ನ ತುಂಬಾ ಒತ್ತೆ ಆಗಿ ಹೇಳ್ತಾ ಇದಾರೆ ಅಂತಂದ್ರೆ ಆ ಒಂದು ಪರ್ವತ ಪ್ರಸಂಗದಲ್ಲಿ ಹೆಚ್ಚಾದಂತ ಒಂದು ರೀತಿಯ ಅರ್ಥಪೂರ್ಣಕವಾದಂತ ಒಂದು ಯೋಜನೆ ಕುರಿತಾದಂತ ಸನ್ನಿವೇಶಗಳಿಗೆ ಹೋಲಿಕೆಯಾಗಿ ಯೇಸು ಕ್ರಿಸ್ತರು ಪ್ರತಿಯೊಬ್ಬರಿಗೂ ಆಶ್ಚರ್ಯ ಪಡೋ ತರ ಒಂದು ಪಾಠಗಳನ್ನ ತೆಗಿತಾ ಇದ್ರು ನೋಡಿ ಅವ್ರು ಮಾಡ್ತಿದಂತ ಪರ್ವತ ಪ್ರಸಂಗಗಳಲ್ಲಿ ಎಲ್ರು ಕೂಡ ಆ ತಿಳ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳೋರು ಅದರಲ್ಲಿ ಮೊದಲನೇದಾಗಿ ಈ ಒಂದು ಪರ್ವತ ಪ್ರಸಂಗ ಯಾವುದು ಅಂತಂದ್ರೆ ನಾನೇ ಉಳ್ಳ ನಾನೇ ಪರಲೋಕದಿಂದ ಇಳಿದು ಬಂದಂತ ರೊಟ್ಟಿ ಅನ್ನೋ ಒಂದು ಪರ್ವತ ಪ್ರಸಂಗ ಮಾಡಿದ್ರು ಪ್ರಿಯರೇ ಈ ಒಂದು ಪರ್ವತ ಪ್ರಸಂಗ ಒಂದು ಒಳ್ಳೆ ಪಾಠ ಈ ಒಂದು ಪಾಠ ನಾವ್ ಈಗೆಲ್ಲ ಕೇಳ್ತೀವಿ ತಿಳ್ಕೊತಾ ಇದ್ದೀವಿ ನಮ್ಗೆ ಅರ್ಥ ಆಗ್ತಾ ಇದೆ ನಮ್ಗೆ ಗ್ರಹಿಸ್ಕೋತಾ ಇದೀವಿ ಯಾಕೆ ಅಂತಂದ್ರೆ ನಮ್ಗೆ ಈಗ ಏನಾಗಿದೆ ಅಂತಂದ್ರೆ ಈ ಅನೇಕ ಗೂಢ ಅರ್ಥಗಳನ್ನ ಮನೋಜ್ಞಾನ ನಮ್ಗೆ ದೇವರು ಒಂದು ಉಚಿತಾರ್ಥವಾಗಿ ವರವಾಗಿ ನಮಗೆ ಕೊಟ್ಬಿಟ್ಟಿದ್ದಾರೆ ಆದ್ರೆ ಎರಡ್ ಸಾವಿರದ ವರ್ಷದ ಹಿಂದ್ಗಡೆ ಆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತ ಒಂದು ವರ್ಷದ ಹಿಂದ್ಗಡೆ ಈ ಒಂದು ಜ್ಞಾನ ಆ ಇದ್ದಂತ ಜನರಗಳಿಗಿರ್ಲಿಲ್ಲ ಅವರೆಲ್ಲ ಏನು ಅನ್ಕೋಬಿಡ್ತಾ ಇದ್ರು ಅಂತಂದ್ರೆ ಪರಲೋಗದಿಂದ ಇಳಿದು ಬಂದಂತ ರೊಟ್ಟಿಯು ನಾನೇ ಅಂತ ಅಂದ ತಕ್ಷಣನೇ ಇವ್ರ ಆತ್ಮಿಕವಾದಂತ ರೀತಿಯಲ್ಲಿ ಅರ್ಥ ಪಡ್ಕೋತಾ ಇರಲಿಲ್ಲ ಓ ಏನು ಯೇಸು ಸ್ವಾಮಿನ ಹಂಗೆ ತಿನ್ಬಿಡ್ಬೇಕಂತೆ ಯೇಸು ಸ್ವಾಮಿನ ಹಂಗೆ ರಕ್ತ ಕುಡಿದ್ ಬಿಡ್ಬೇಕಂತೆ ಇದೇನಿದು ಇವ್ರೇನ್ ಮಾತಾಡ್ತಿರೋಂತ ಮಾತಿಗೆ ಅರ್ಥನೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅನೇಕರು ಹಿಂಜಾರೋಗಿದ್ದಾರೆ ಪ್ರಿಯರೇ ಏನಿಕ್ಕಿ ಇದ್ ರೀತಿ ನಡೀತು ಅಂತ ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ ಯಾಕೆ ಅಂತಂದ್ರೆ ಆಗಿದ್ದಂತ ಜನರ ಒಂದು ಮೈಂಡ್ ಸೆಟ್ ಮತ್ತೆ ಮನೋಜ್ಞಾನನೆ ಬೇರೆ ರೀತಿ ಏನ್ ಹೆಂಗಿತ್ತು ಅಂತಂದ್ರ ಅದ್ಭುತನ ಹೊಂದ್ಕೋಬೇಕು ಆಶೀರ್ವಾದನ ಪಡ್ಕೋಬೇಕು ಮತ್ತೆ ಏನಾದ್ರು ಯೇಸು ಸ್ವಾಮಿ ಏನಾದ್ರು ಒಳ್ಳೆ ಆಹಾರ ಏನಾದ್ರು ಕೊಟ್ಬಿಟ್ರು ಅಂದ್ರೆ ಒಳ್ಳೆ ಆಹಾರ ಅಂದ್ರೆ ಏನ್ ಗೊತ್ತಾ ರೊಟ್ಟಿ ಮತ್ತೆ ಮೀನು ಪ್ರಿಯರೇ ನೋಡಿ ಆ ಈಗ್ಲೂ ಕೂಡ ವೆಜ್ಗೆ ಜನ ಜಾಸ್ತಿ ಬರ್ತಾರ ನಾನ್ ವೆಜ್ ಗೆ ಜನ ಜಾಸ್ತಿ ಬರ್ತಾ ಸುಮ್ನೆ ಸಿಂಪಲ್ ಆಗಿ ನಾನ್ ನಿಮಗೆ ಕೇಳ್ತಾ ಇರೋದು ಎಲ್ರು ಪಾಠ ಕೇಳ್ತಾ ಇದ್ರೆ ಇಲ್ವಾ ಅಂತ ತಿಳ್ಕೊಳಕ್ಕೆ ಹ್ಮ್ ಬ್ರದರ್ ಇನ್ನೊಂದ್ಸತಿ ಹೇಳಿದ್ರಾ ಹೇಜ್ ನಾನ್ವೆಜ್ ಗೆ ಜನ ಜಾಸ್ತಿ ಬರತ್ ನೋಡಿ ನವೀನ್ ಬ್ರದರ್ ಪಾಠ ಕೇಳ್ತಾ ಇದ್ರೆ ವೆರಿ ಗುಡ್ ನೋಡಿ ಅದೇ ತರಾನೇ ಅಲ್ಲೂ ಕೂಡ ಆಗಿದ್ದು ನೋಡಿ ಎಲ್ರು ಅದ್ಭುತಗಳನ್ನ ಮತ್ತೆ ಆಹಾರಕ್ಕೋಸ್ಕರ ಬಂದ್ಬಿಟ್ರು ಆದ್ರೆ ಜೀವವುಳ್ಳ ಒಂದು ದೇವರ ಒಂದು ವಾಕ್ಯಗಳನ್ನ ಗೂಢಾರ್ಥಗಳನ್ನ ತಿಳ್ಕೊಂಡು ನಮ್ಮ ಮನಸ್ಥಿತಿನ ಬದಲಾಯಿಸ್ಕೊಂಡು ದೇವರ ಒಂದು ಮನಜ್ಞಾನಕ್ಕೆ ಒಳಗಾಗಿ ನಡ್ಕೊಂಡು ಹೋಗೋಣ ಅನ್ನೋ ಒಂದು ಮನಸ್ಥಿತಿಲೇನೆ ಆಗಿದ್ದಂತ ಜನರುಗಳಿರ್ಲಿಲ್ಲ ಈಗ ನಮ್ಮ ನಿಮ್ಗೆಲ್ಲರಿಗೂ ಒಂದು ಆತ್ಮಿಕವಾದಂತ ಪಾಠ ಏನಂತಂದ್ರೆ ನಮಗೆ ಎಂತ ಸಬ್ಜೆಕ್ಟ್ ತೆಗೆದ್ರು ಕೂಡ ತಿಳ್ಕೊಳ್ಳುವಂತ ಒಂದು ಮನೋಜ್ಞಾನ ನಮ್ಗೆ ಈಗ ಕೊಟ್ಟಿದಾರಲ್ಲ ಇದಕ್ಕೆ ನಾವೆಲ್ರೂ ಕೂಡ ದೇವ್ರಿಗೆ ಒಂದು ನಾವು ಆ ಪ್ರೈಸ್ ಕೊಡ್ಬೇಕಂತ ಅಂದ್ರೆ ಘನನ ಅರ್ಪಿಸ್ಬೇಕಂತ ತಂದೆ ದೇವ್ರಿಗೆ ನೋಡಿ ಎಂತೆಂತ ಒಳ್ಳೆ ಒಳ್ಳೆ ಪಾಠಗಳನ್ನ ನಮ್ಗೆ ಅರ್ಥ ಆಗೋ ತರ ಸೌಧರುಗಳ್ ಹೇಳ್ತಷ್ಟೇ ನಮ್ಗೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ಅಂತ ಮನೋಜ್ಞಾನನ ದೇವ್ರು ನಮ್ಗೆ ಕೊಟ್ಟಿರುವಂತದ್ದು ಒಂದು ಉಡುಗೊರೆ ರೀ ಈ ಒಂದು ಉಡುಗೊರೆ ಎಂತ ಅದ್ಭುತಕ್ಕೆ ಆಗ್ಲಿ ಆಶೀರ್ವಾದಕ್ಕೆ ಆಗ್ಲಿ ಯಾವುದಕ್ಕೆ ಹೋಲಿಕೆ ಮಾಡಿದ್ರು ಕೂಡ ಇದಕ್ಕೆ ಸರಿಸಾಟಿ ಯಾವುದು ಇಲ್ಲ ಅಂತ ಅನ್ಬಿಡ ನಮ್ಗೆ ಇಲ್ಲಿ ಕಿವಿ ಮಾತನೇ ಹೇಳ್ತಾ ಇದಾರೆ ನೋಡಿ ನಮ್ಗೆ ಎಂತ ಮನಸ್ಥಿತಿ ಕೊಟ್ಟಿದ್ದಾರೆ ಅಂತಂದ್ರೆ ಲೋಕದಲ್ಲಿ ನಮ್ಗೆಲ್ಲ ಕಷ್ಟಗಳು ಬರ್ಬೋದು ಸಂಕಟಗಳು ಇರ್ಬೋದು ಆದ್ರೆ ಪಾಠ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಸನ್ನಿವೇಶ ಅದ್ರಲ್ಲಿ ನಾವು ನೀವೆಲ್ಲ ಇದೀವಲ್ಲ ಇದಕ್ಕೆ ನಮ್ಗೆ ಒಳ್ಳೇದು ಅಂತ ಅನ್ಬಿಟ್ಟು ಹೇಳ್ತಾ ಅದು ಅಲ್ಲದಂತೆ ನಮ್ಗೆ ಎಂತೆಂತ ಪಾಠಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಪುನರುತ್ಥಾನ ಅನ್ನೋ ಪಾಠನ ಅರ್ಥ ಮಾಡ್ಕೊಂಡಿದ್ದೀರಾ ಆಮೇಲೆ ಈಡುಬಲಿ ರ್ಯಾನ್ಸಮ್ ಅನ್ನೋ ಪಾಠನ ತಿಳ್ಕೊಂಡಿದೀರ ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸೋದರರೇ ಮೊದಲನೇ ಪುನರುತ್ಥಾನ ಎರಡನೇ ಪುನರುತ್ಥಾನ ಅದು ಅಲ್ದಂತಾನೆ ಅಪೋಸ್ತರ ಪು ಪತ್ರಿಕೆಗಳು ಆ ಅಪೋಸ್ತರ ಪತ್ರಿಕೆಗಳು ಎಷ್ಟು ಬರ್ದಿದಾರೆ ನೋಡಿ ಇಪ್ಪತ್ತೆಂಟು ಪುಸ್ತಕಗಳನ್ನೆಲ್ಲ ಬರ್ದಿದಾರಲ್ಲ ಅದನ್ನೆಲ್ಲ ತಿಳ್ಕೊಳ್ಳುವಂತ ಒಂದು ಸನ್ನಿವೇಶ ಏನು ನಾವು ನೋಡ್ಬೇಕಾದ್ರೆ ಮೂಲ ಗ್ರಂಥಗಳು ಅಂದ್ರೆ ಏನು ಆ ರೀಪ್ರಿಂಟ್ಸ್ ವ್ಯಾಲ್ಯೂಮ್ಸ್ ಇವೆಲ್ಲ ತಿಳ್ಕೊಳ್ಳುವಂತ ಒಂದು ಮನೋಜ್ಞಾನ ನಮ್ಗೆ ನಿಮ್ಗೆಲ್ಲ ಕೊಟ್ಟಿದಾರಲ್ಲ ಇದಕ್ಕೆ ನಾವು ತುಂಬಾ ಕೃತಜ್ಞತೆ ಉಳ್ಳವರಾಗಿರ್ಬೇಕು ಅಂತ ಅಂದ್ಬಿಟ್ಟು ನಮ್ಗೆ ತಿಳಿಸ್ತಾ ಇದ್ದಾರೆ ನೋಡಿ ಅಂತ ರೀಪ್ರಿಂಟ್ ಅಲ್ಲಿ ಸೋದರು ರಜಲ್ ಬ್ರದರು ತುಂಬಾ ವಿಶೇಷವಾದಂತ ರೀತಿಲಿ ಆಳವಾಗಿ ನಮ್ಮೆಲ್ಲರ ಮನ್ಸನ್ನ ನಾಟೋ ರೀತಿಯಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ ರೀ ಆ ಈ ಒಂದು ಪಾಯಿಂಟ್ ನಾವು ಓದಬೇಕಾದ್ರೆ ನಾವು ಕೂಡ ಖುಷಿ ಪಡುವಂತ ಒಂದು ಸನ್ನಿವೇಶನೇ ಈಗ ನಾವು ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ ನೆಕ್ಸ್ಟ್ ಪ್ಯಾರ ನೆಕ್ಸ್ಟ್ ಬೇರೆ ಯಾರು ರೀಡ್ ಮಾಡ್ತೀರಾ ಹೀಗಿರುವುದು ಹೇಗೆ ಮುಂದಿನ ಜೀವಿತಕ್ಕೂ ಭಕ್ತಿಗೂ ಬೇಕಿರುವ ಪ್ರಮುಖ್ಯವಾದ ಆಜ್ಞಾಪನೆಗಳನ್ನು ನಮ್ಮ ಕರ್ತನ ಕರ್ತನ ಮಾತಿನ ಮೂಲಕವಾಗಿ ಹೇಗೆ ನಮಗೆ ದೊರೆ ದೊರಕಬಾರದು ಎಂದು ನಾವು ಮೊದ ಮೊದ ಮೊದಲ ಮೊದ ಮೊ ಮೊದಲಲ್ಲಿ ವಿಸ್ಮಯ ಪಡುತ್ತಿದ್ದೆ ಪ ಪಡುತ್ತಿದ್ದೆವು ಆದರೆ ಮಾನವನ ಕುಲದಲ್ಲಿ ಯಾರಾದರೂ ಪುತ್ರರಾಗಿ ತಂದೆಯಿಂದ ಅಂಗೀಕರಿಸಲ್ಪಟ್ಟು ಪುತ್ರ ಭಾವವನ್ನು ಪಡೆಯುವ ಪಡೆಯುವುದಕ್ಕೆ ಮೊದಲು ನಮ್ಮ ಕರ್ತನು ಇಡೀ ಬೆಲೆಯನ್ನು ನೀಡ ನೀಡಬೇಕಾಗಿತ್ತು ಅಗತ್ಯವಾಗಿದ್ದೆಂಬುದು ಅಗತ್ಯವಾಗಿದೆ ಎಂಬುದು ಗ್ರಹಿ ಗ್ರಹಿಕೆಗೆ ಬಂದಂತಿನಿಂದ ನಮಗೆ ಆಗಿದೆ ನೋಡಿ ಈ ಸನ್ನಿವೇಶವನ್ನು ಇದು ಪೂರ್ಣವಾಗಿ ವಿವರಿಸುತ್ತದೆ ಏನೆಂದರೆ ಅದು ಪುತ್ರ ಭಾವವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಹೀಗಾಗಿಯೇ ಅಂದು ಏಸುವು ತಿಳಿಸಿದಂತೆ ತನ್ನ ಕಾಲದಲ್ಲಿ ಪರಲೋಕದ ಕಾರ್ಯಗಳ ವಿಷಯವಾಗಿ ಕೇಳಿದವರೆಗೆ ಅವುಗಳು ಸಾಮಾನ್ಯ ಸಾಮ್ ಸಾಮ ಸಾಮ್ಯಗಳು ಹಾಗು ಕತೆ ಅವರಿಂದ ನಮ್ಗೆ ಏನ್ ಲಾಭ ಆಯ್ತು ಏನ್ ಬಂದ್ರೂ ಏನೋ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಏನ ನಮ್ ಸಿಸ್ಟಮ್ ಮ್ಯೂಟ್ ಆಗಿದೆ ನೋಡಿ ದೀಪಾ ಸಿಸ್ಟರ್ ಅಲೋ ಕೇಳಿಸ್ತಾ ತನ್ನ ಕಾಲದಲ್ಲಿ ಪರಲೋಕದ ಕಾರ್ಯಗಳ ವಿಷಯವಾಗಿ ಕೇಳಿದವರಿಗೆ ಅವುಗಳ ಸಾಮಾನ್ಯಗಳು ಹಾಗೂ ಕತೆ ಒಡಂಬಡಿಕೆಗಳಂತೆ ಮರೆಯಾಗಿ ಮರೆಯಾಗಿದವು ಎಂಬುದು ದೃಷ್ಟಾಂತರವಾಗಿ ಹೇಳುವುದಾದರೆ ಹೊಸ ಹೊಸದ್ ಹೊಸದಾಗಿ ಹುಟ್ಟುವಿಕೆಯ ವಿಷಯವಾಗಿ ನಿಕೋದೇಮನಿಗೆ ಯೇಸುವು ಮಾಡಿದ ಉಪದೇಶವು ಅವನಿಗೆ ಅರ್ಥ ಮಾಡಿಕೊಳ್ಳಲಾಗ ಕೊಳ್ಳಲಾಗಲಿಲ್ಲ ಈ ಸಂಬಂಧದಲ್ಲಿ ನಮ್ಮ ಕರ್ತನು ಆ ವಿಷಯವನ್ನು ಗಮನ ಭೂಲೋಕದ ಕಾರ್ಯಗಳ ವಿಷಯವಾಗಿ ಪರಲೋಕದ ಕಾರ್ಯಗಳ ವಿಷಯವಾಗಿ ಅಲ್ಲವೆಂದು ಹೀಗೆ ಹೇಳಿದ ಹೇಳಿದನು ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ಹೇಳುವಾಗ ನೀವು ನಂಬದೆ ಹೋದರೆ ಪರಲೋಕದ ಕಾರ್ಯಗಳನ್ನು ಕಾರ್ಯಗಳನ್ನು ಕುರಿತು ನಿಮಗೆ ಹೇಳು ಹೇಳಿದರೆ ಹೇಗೆ ನಂಬಿರಿ ಯೋಹಾನ ಪರ ಪರಲೋಕದ ಕಾರ್ಯಗಳ ವಿಷಯವಾಗಿ ಅರ್ಥ ಮಾಡಿಕೊಳ್ಳಲು ಸಿದ್ಧರಿಲ್ಲವೆಂಬುದನ್ನು ಕಂಡ ಭೂಲೋಕದ ಕಾರ್ಯಗಳ ವಿಷಯವಾಗಿ ಸಾಮ ಸಾಮ್ಯಗಳ ಮತ್ತು ಗಾಥೆ ಗ ಒಗಡುಗಳ ರೂಪದಲ್ಲಿ ಹೇಳಿದನು ನಂತರದಲ್ಲಿ ಪವಿ ಪವಿತ್ರಾತ್ಮನು ಆತನ ನಂಬಿ ನಂಬಿಕಸ್ತರಿಗೆ ಅಷ್ಟೇ ಇದೆ ಸುತಾ ಹ್ಮ್ ಇವುಗಳನ್ನು ಪ್ರಕಟಿಸಿದನು ಪ್ರಿಯ ಸೋದರ ಮತ್ತು ಸೋದರೇ ಇಲ್ಲಿ ಸ್ಪಷ್ಟ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಹ್ಮ್ ಏನಿದು ಅಂತ ನಾವು ನೋಡ್ಬೇಕಾದ್ರೆ ಆ ಈಗ ನಾವೆಲ್ಲರೂ ಕೂಡ ದೇವರ ವಾಕ್ಯನ ತಿಳ್ಕೊತಾ ಇದೀವಿಲ್ಲ ಇದು ನಿಜವಾಗ್ಲೂ ಯಾವ ರೀತಿ ಆಗಿರ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಉಲ್ಲೇಖನ ತಿಳಿಸ್ತಾ ಇದ್ರಲ್ಲಿ ನೋಡಿ ಪ್ರಪ್ರಥಮ ಬಾರಿಗೆ ನಾವು ಕೂಡ ಕ್ಲಾಸ್ ಎಲ್ಲ ಕೇಳಾದ್ಮೇಲೆ ಆ ಒಂದು ಸಬ್ಜೆಕ್ಟ್ಗಳನ್ನ ತಿಳ್ಕೊಬೇಕಾದ್ರೆ ಹಿಂಗ ಅನ್ನಿಸ್ತಾ ಇತ್ತು ಅಂತಂದ್ರೆ ಸ್ಟಾರ್ಟಿಂಗ್ ಏನು ಅರ್ಥ ಆಗ್ತಿರ್ಲಾ ಕೇಳ್ತಾ 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 ಅರ್ಥ ಆಗ್ತಿತ್ತು ಅದೇ ತರನೇ ಪ್ರಿಯ ಸೋದರ ಮತ್ತು ಸೋದರರೆ ಇಲ್ಲಿ ಒಂದು ಹೋಲಿಕೆನೂ ಕೂಡ ಕೊಡ್ತಾರೆ ನಿಕೋದೇಮಸ್ ನಿಕೋದೇಮನ ಬಳಿ ಯೇಸು ಕ್ರಿಸ್ತರು ರಾತ್ರಿಯೆಲ್ಲಾ ಮಾತಾಡಿದ್ರು ಆದ್ರೆ ನಿಕೋಬ್ ದೇಮುನ್ಗೆ ಎಲ್ಲಾ ಅರ್ಥ ಆಗ್ತಾ ಅಂತಂದ್ರೆ ಆತನಿಗೆ ಕೆಲವೊಂದು ಅರ್ಥನೇ ಆಗ್ಲಿಲ್ಲ ಅದೇ ತರನೇ ನಾವು ಸತ್ಯದಲ್ಲಿ ಮೊದಲು ಬಂದಾಗ ಸತ್ಯದಲ್ಲಿ ನಾವು ಹಲವಾರು ಪ್ರೀತಿ ಇಟ್ಟಿ ನಾವು ಪಾಠಗಳನ್ನೆಲ್ಲ ಕೇಳಿ ಕೇಳಿ ತರಬೇತಿನ ಹೊಂದಾದ್ಮೇಲೆನೆ ಆ ಮತ್ತೊಬ್ಬರಿಗೆ ತರಬೇತಿ ಕೊಡೋ ರೀತಿಯಲ್ಲಿ ಉಂಟಾದಾಗ್ಲೇನೆ ನಮ್ಗೆ ಸತ್ಯನ ತಿಳ್ಕೊಳಕ್ಕೆ ಸಾಧ್ಯ ಆಗತ್ತೆ ಅದ್ರಲ್ಲಿರುವಂತ ಆಳುವಾದಂತ ಒಂದು ಸತ್ಯತೆಗಳು ಆ ಒಂದು ಸತ್ಯತೆಗಳನ್ನ ಮನಸ್ಸಿನಲ್ಲಿ ಇಡ್ಕೊಂಡಾಗ ಅದ್ರ ಪ್ರಕಾರ ನಡೆಯುವಂತ ಒಂದು ಮನೋಜ್ಞಾನ ದೇವರ ಮೇಲೂ ಮತ್ತೆ ಕ್ರಿಸ್ತನ್ ಮೇಲೆ ಒಂದು ಪ್ರೀತಿ ಪರಲೋಕ ರಾಜ್ಯಕ್ಕೆ ಹೋಗುವಂತ ಒಂದು ಮಾರ್ಗ ಇವೆಲ್ಲನು ಕೂಡ ನಮ್ಗೆ ಎಲ್ಲರಿಗೂ ತಿಳ್ಕೊಳಕೆ ಸಾಧ್ಯ ಆಗುತ್ತೆ ಅನ್ಬಿಟ್ಟು ಕೂಡ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಒಂದು ವಾಕ್ಯನ ನಮ್ಗೆ ಸ್ಥಿರವಾಗಿ ತಿಳಿಸ್ತಾರೆ ನೋಡಿ ನಾನು ಭೂಲೋಕದಲ್ಲಿ ಆ ಅಂದ್ರೆ ಯೇಸು ಕ್ರಿಸ್ತರು ಭೂಲೋಕದಲ್ಲಿ ನಡೀಬೇಕಾದ್ರೆ ಅವ್ರ ಕಾರ್ಯ ಎಲ್ಲ ಯಾವ ರೀತಿ ಇತ್ತು ಅಂತಂದ್ರೆ ಪರಲೋಕ ರಾಜ್ಯದ ಕುರಿತಾದಂತ ಸಂಗೀತಿ ಮಾತ್ರನ ಅವ್ರು ತಿಳಿಸ್ತಾ ಇದ್ರು ಅಂತ ಅನ್ಬಿಟ್ಟು ಅಂದ್ರೆ ಅವರು ಭೂಮಿಲಿ ಇದ್ರು ಕೂಡ ಅವರು ಪರಲೋಕ ರಾಜ್ಯದ ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಇದ್ರು ಅದೇ ತರಾನೇ ನಮಗೂ ನಿಮ್ಗೂ ಏನು ಅಂತ ನಾವ್ ನೋಡ್ಬೇಕಾದ್ರೆ ನಾವು ಕೂಡ ದಿನನಿತ್ಯ ಜಂಜಾಟದಲ್ಲಿ ಇರ್ಬೇಕಾದ್ರೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಈ ಒಂದು ಲೋಕಕ್ಕೆ ಸಂಬಂಧಪಟ್ಟವರು ಅಂತ ಅನ್ನೋ ಒಂದು ಮನಸ್ಥಿತಿನ ಬರದೆ ನಾವಿಲ್ಲಿ ಯಾತ್ರೆಯಾಗಿದ್ದೀವಿ ಪರಲೋಕ ಪರಲೋಕ ರಾಜ್ಯ ನಮ್ಗೆ ಬೇಕಾಗಿರುವಂತ ಒಂದು ಪೂರ್ವ ಸ್ಥಳ ಅದಕ್ಕೆ ಹೋಗೋದಕ್ಕೆ ಬೇಕಾಗಿರುವಂತ ನಂಬಿಕೆ ಆ ಒಂದು ಪವಿತ್ರಾತ್ಮನ ಒಂದು ಶಕ್ತಿ ಇವೆಲ್ಲನು ಕೂಡ ದೇವ್ರ ನಮ್ಗೆ ಒದಗಿಸಿದ್ದಾರೆ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗೋದಕ್ಕೆ ಸಿದ್ಧರಾಗಿರೋಣ ಅನ್ನೋ ಒಂದು ಮನಸ್ಥಿತಿಯಲ್ಲೇನೆ ನಾವು ಒಳ್ಳೆ ಓಟ ಓಡಬೇಕು ಅಂತ ಅನ್ಬಿಟ್ಟು ನಮ್ಗೆ ಈ ಒಂದು ಕಾಂಟೆಕ್ಸ್ ನಲ್ಲಿ ಅಹ್ ನಮ್ಗೆಲ್ಲರಿಗೂ ಸತ್ಯತೆಯನ್ನ ತಿಳಿಸುವಂತವ್ರು ಆಗಿದ್ದಾರೆ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಮುಂದಿನ ವಾರ ನಾವು ಇದರ ಸಂಗತಿನೇ ಮನುಷ್ಯನಿಗೂ ಮತ್ತೆ ಆತನಿಗೆ ಪ್ರಕೃತಿ ಕೊಳಿಸುವಂತ ಒಂದು ಸನ್ನಿವೇಶನ ಕುರಿತಾದಂತ ಒಂದು ವಿಚಾರಗಳನ್ನ ಮುಂದಿನ ವಾರ ನಾವು ತಿಳ್ಕೊಳ್ಳೋಂಥವರಾಗಿರೋಣ ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡೋಣ ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತಹ ಶ್ರೀಕಾಂತ್ ಬ್ರದರ್ನ ಕೇಳ್ಕೊಳ್ತೇನೆ ಶ್ರೀಕಾಂತ್ ಬ್ರದರ್ ದಯವಿಟ್ಟು ಎಂಡಿಂಗ್ ಪ್ರೇಯರ್ ಮಾಡಿ ಬ್ರದರ್